ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಚಿಂತನಾ ನೆರಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ವಾರ ನಾವು ಒಂದೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಇವತ್ತು ನಾವು ಮಾತನಾಡುತ್ತಿರುವಂತಹ ವಿಚಾರ ಬಂಜೆತನಕ್ಕೆ ಕಾರಣ ಮತ್ತೆ ಅದಕ್ಕೆ ಪರಿಹಾರ ಪುರುಷ ಹಾಗೂ ಮಹಿಳೆಯರಲ್ಲಿ ಬಂಜೆತನಕ್ಕೆ ಕುರಿತಾದ ಏನು ಸಮಸ್ಯೆಗೆ ಸಂಬಂಧಪಟ್ಟಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ ಈ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರತಾಪ್ ಕುಮಾರನ್ ಇವರು ಸಂತಾನೋತ್ಪತ್ತಿ ಔಷಧಿ ಮತ್ತು ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿದ್ದಾರೆ ಹಾಗೆ ವಿಭಾಗದ ಮುಖ್ಯಸ್ಥರು ಕೆಎಂಸಿ ಮಣಿಪಾಲದಲ್ಲಿ ಮೊದಲನೇದಾಗಿ ಡಾಕ್ಟರ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ಕೇಳಿದ್ರೆ ಕರೆ ಮಾಡಿ ಡಾಕ್ಟರ್ ಬಳಿ ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು ಡಾಕ್ಟರ್ ನಾವು ಇವತ್ತು ಪುರುಷ ಹಾಗೆ ಮಹಿಳೆಯರಲ್ಲಿ ಬಂಜತನಕ್ಕೆ ಕಾರಣ ಹಾಗೆ ಅದಕ್ಕೆ ಕಂಡುಕೊಳ್ಳುವಂತ ಪರಿಹಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸೊ ನನ್ನ ಮೊದಲನೇ ಪ್ರಶ್ನೆ ಸರ್ ಪುರುಷ ಮತ್ತೆ ಮಹಿಳೆಯರಲ್ಲಿ ಬಂಜತನಕ್ಕೆ ಕಾರಣ ಏನು ಅಂತ ಇವಾಗ ಒಂದು ಕಪಲನ್ನು ನಾವು ನೋಡಿದ್ರೆ ನಲವತ್ತು ಶೇಕಡ ಹೆಂಗಸರಲ್ಲಿ ಪ್ರಾಬ್ಲಮ್ ಇರುತ್ತೆ ನಲ್ವತ್ತು ಶೇಕಡ ಗಂಡಸರಲ್ಲಿ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಇಪ್ಪತ್ತು ಶೇಕಡ ಕಂಬೈಂಡ್ ಅಂತ ಇಬ್ಬರೊಟ್ಟಿಗೆ ಪ್ರಾಬ್ಲಮ್ ಬರುತ್ತೆ ಆದ ಕಾರಣ ಈಗ ಈಗ ಮದುವೆಯಾಗಿ ಒಂದು ವರ್ಷದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಗರ್ಭಿಣಿ ಬಂದಿಲ್ಲ ಅಂತೇಳಿ ಅದಕ್ಕೆ ನಾವು ಬಂಜತನ ಅಂತ ಹೇಳ್ತೇವೆ ಸೊ ಒಂದು ವರ್ಷದಲ್ಲಿ ಪ್ರೆಗ್ನೆನ್ಸಿ ಬರದಿದ್ದರೆ ಗರ್ಭಿಣಿ ಬರದಿದ್ದರೆ ಅವರು ಖಂಡಿತವಾಗಿಯೂ ಡಾಕ್ಟರ್ನೂ ಸಲಹೆ ಪಡಬೇಕು ಅವರು ಓಕೆ ಡಾಕ್ಟರ್ ಹಾಗೆ ಇನ್ನು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡು ಬರುವಂಥದ್ದು ಈ ಸಮಸ್ಯೆ ಮಹಿಳೆಯರಲ್ಲಿ ಬಂಜತನಕ್ಕೆ ಕಾರಣವಾಗುವ ಅಂಶಗಳು ಯಾವುದೆಲ್ಲ ಅದರ ಮೊದಲು ನಾನು ತೋರಿಸ್ಬೇಕಂತ ಅನಿಸ್ತೇನೆ ನಮ್ಮ ಇದೊಂದು ಗರ್ಭಕೋಶದ ಒಳಗೆ ಹೀಗಿದೆ ಹೆಂಗಸರಲ್ಲಿ ಗರ್ಭಕೋಶ ಹೀಗಿದೆ ಈಗ ಗಂಡಸರು ಸಂಭೋಗ ಮಾಡಿದ ಮೇಲೆ ವೀರ್ಯಾಣುಗಳು ಒಳಗೆ ಹೋಗಿ ಗರ್ಭಕೋಶಕ್ಕೆ ಬಂದು ನಾಳಕ್ಕೆ ಬರಬೇಕು ಟ್ಯೂಬ್ ಅಂತ ಹೇಳ್ತೇವೆ ಆ ವೀರ್ಯಾಣುಗಳು ಅಲ್ಲಿ ಬಂದ ಮೇಲೆ ಈ ಮೊಟ್ಟೆಗಳನ್ನಲ್ಲಿ ಸೇರ್ತದೆ ಮೊಟ್ಟೆಗಳು ಈ ಬೆಳಿ ಓವರಿಯಸ್ ಅಂತ ಅಂಡಾಶ ಅಂತ ಹೇಳ್ತೇವೆ ಅದರಲ್ಲಿರತ್ತೆ ಅಂದರೆ ಹೆಂಗಸರಿಗೆ ಪ್ರತಿ ತಿಂಗಳು ಒಂದೇ ಮೊಟ್ಟೆ ಬರುತ್ತೆ ಆ ಮೊಟ್ಟೆ ಅದರೊಳಗೆ ಹೋಗಿಬಿಟ್ಟು ಅಲ್ಲಿ ಸೇರಬೇಕು ಅದು ಸೇರಿದು ಸೇರಿದರೆ ಪುನಃ ಅದು ಇಲ್ಲಿಗೆ ಬಂದು ಗರ್ಭಕೋಶಕ್ಕೆ ಬೆಳಿಬೇಕು ಸೊ ಗರ್ಭಿಣಿ ಆಗೋದು ಹಾಗೆ ಇದೆಲ್ಲಾದರೂ ಪ್ರಾಬ್ಲಮ್ ಬಂದರೆ ಈ ಗರ್ಭಕೋಶದಲ್ಲಿ ಏನಾದರೂ ಗೆಡ್ಡೆಗಳಿದ್ದರೆ ಫೈಬ್ರಾಯ್ಡ್ ಅಂತ ಹೇಳ್ತೇವೆ ಇಲ್ಲಿ ಟ್ಯೂಬ್ ಬ್ಲಾಕ್ ಆಗಿದ್ದರೆ ಟ್ಯೂಬ್ ಬ್ಲಾಕ್ ಅಂತ ಹೇಳ್ತೇವೆ ಈ ಅಂಡಾಶದಲ್ಲಿ ಒಮ್ಮೊಮ್ಮೆ ಉತ್ಪತ್ತಿ ಆಗೋಲ್ಲ ಮೊಟ್ಟೆಗಳು ಬರಲ್ಲ ಆವಾಗ ಅದರಲ್ಲಿ ಪ್ರಾಬ್ಲಮ್ ಅಂತ ಹೇಳ್ತೇವೆ ಒಂದೊಂದು ಸತಿ ಏನಾಗ್ತದೆ ಅಂದರೆ ಈ ಮುಟ್ಟು ಹೊರಗೆ ಬರುವಾಗ ಎಲ್ಲ ಮುಟ್ಟು ಹೊರಗೆ ಬರಲ್ಲ ಒಳಗೆ ಹೋಗಿಬಿಟ್ಟು ಅಲ್ಲಿ ಅಂಡಾಶದ ಮೇಲೆ ಬಿದ್ದು ಬಿಟ್ಟು ಅದು ಸಣ್ಣ ಗೆಡ್ಡೆಗೆಡ್ಡೆ ಥರ ಆಗುತ್ತೆ ಅದಕ್ಕೆ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ ಸೊ ನಮ್ಮ ಹೆಂಗಸರ ಪ್ರಾಬ್ಲಮ್ ಅಂದರೆ ಒಂದು ಫೈಬ್ರಾಯ್ಡ್ ಒಂದು ಟ್ಯೂಬ್ವೆಲ್ ಬ್ಲಾಕ್ ಮತ್ತು ಒಂದು ಎಂಡೋಮೆಟ್ರಿಯೋಸಿಸ್ ಅಂತ ಆಗುತ್ತೆ ಇದೆಲ್ಲ ಇದ್ದರೆ ಖಂಡಿತವಾಗಿ ವೀರನ ಅಂಡನೂ ಸೇರಲ್ಲ ಅದಕ್ಕೆ ಅದು ಬಂಜತನ ಪ್ರಾಬ್ಲಮ್ ಬರುತ್ತೆ ಓಕೆ ಹಾಗೆ ಡಾಕ್ಟರ್ ಏನು ಪುರುಷರಲ್ಲಿ ಒಂದು ಬಂಜತನಕ್ಕೆ ಒಂದು ಎಷ್ಟು ಪರ್ಸೆಂಟ್ ಕಾರಣವಿದೆ ಹಾಗೆ ಮಹಿಳೆಯರಲ್ಲಿ ಎಷ್ಟು ಪರ್ಸೆಂಟ್ ಇದೆ ಅಂತ ಹೇಳಿದ ಹೇಳಿದಾಗೆ ಇದೆಲ್ಲ ಕಾರಣ ನಲವತ್ತು ಶೇಕಡ ಅಂತ ಇರುತ್ತೆ ಹೆಂಗಸರಿಗೆ ನಲವತ್ತು ಶೇಕಡ ಗಂಡಸರಿಗಿರುತ್ತೆ ಇಪ್ಪತ್ತು ಶೇಕಡ ಕಂಬೈನ್ ಅಂತ ಹೇಳ್ತೇನೆ ಈ ಪುರುಷರಲ್ಲಿ ಅಂದರೆ ಈಗ ಒಂದು ಎಷ್ಟು ಇರಬೇಕು ಅಂತ ಯಾವಾಗಲೂ ಇರುತ್ತೆ ಅವರಿಗೆ ಒಂದು ಎಮ್ ಎಲ್ ವೀರ್ಯದಲ್ಲಿ ಹದಿನೈದು ಮಿಲಿಯನ್ ಇರಬೇಕು ಹದಿನೈದು ಮಿಲಿಯನ್ ವೀರ್ಯಾಣುಗಳು ಇರಬೇಕು ಇಲ್ಲದಿದ್ದರೆ ಅದು ಕಡಿಮೆ ಆಗತ್ತೆ ಕಡಿಮೆ ಅಂತ ಹೇಳ್ತೀವಿ ಯಾಕೆಂದರೆ ಈ ಸಂಭೋಗ ಮಾಡಿದ ಮೇಲೆ ಇದು ಒಳಗೆ ಒಳಗೆ ಹೋಗಬೇಕು ಒಳಗೆ ಹೋಗಿಬಿಟ್ಟು ನಾಳಕ್ಕೆ ಬರಬೇಕು ಆದ ಕಾರಣ ಹದಿನೈದು ಮಿಲಿಯನ್ ಇದ್ದರೆ ಅಲ್ಲಿ ಬರೀ ಇನ್ನೂರು ಮುನ್ನೂರಲ್ಲಿ ಟ್ಯೂಬಿಗೆ ಹೋಗುತ್ತೆ ಆಮೇಲೆ ಒಂದು ಮೊಟ್ಟೆಗೆ ಸೇರುತ್ತೆ ಸೊ ಎಲ್ಲರಿಗೆ ಹತ್ತು ಮಿಲಿಯನ್ ಐದು ಮಿಲಿಯನ್ ಅಂತ ಇದ್ದರೆ ಅದು ಖಂಡಿತವಾಗಿ ಸೇರಲ್ಲ ಅದಕ್ಕೆ ಬೇರೆ ಬೇರೆ ಟೆಕ್ನಿಕ್ಗಳಿದೆ ಅದನ್ನು ಯಾಕೆ ಕಾರಣ ಅಂತ ನೋಡಿಬಿಟ್ಟು ನಾವೆಲ್ಲ ಸಲಹೆ ಕೊಡ್ತೇವೆ ಓಕೆ ಹಾಗೆ ಇನ್ನು ಮಹಿಳೆಯರಲ್ಲಿ ಈ ಅಂಡಾಣು ಬಿಡುಗಡೆಯಾಗುವ ಸಮಯದಲ್ಲಿ ಕಂಡುಬರುವಂತಹ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಡ್ಬೋದು ಹೌದೆಂದರೆ ಈಗ ಒಂದು ಹೆಂಗಸರಿಗೆ ಪ್ರತಿ ತಿಂಗಳು ಮೆನ್ಸಸ್ ಬಂದರೆ ಅವರಿಗೆ ಮೊಟ್ಟೆಗಳು ಬರ್ತಾ ಇದೆ ಅಂತ ಹೇಳ್ತೇವೆ ಸೊ ಒಂದು ತಿಂಗಳಲ್ಲಿ ಒಂದೇ ಮೊಟ್ಟೆ ಬರುತ್ತೆ ಸರಿ ಮಿಡ್ಲ್ ಆಫ್ ದ ಮಂತ್ ಸರಿ ನಡುವೆ ಒಂದು ಹದಿನಾಲ್ಕು ದಿವಸ ಆದಮೇಲೆ ಮೊಟ್ಟೆ ಆದಮೇಲೆ ಹದಿನಾಲ್ಕು ದಿವಸ ಆದಮೇಲೆ ಬಿಡುಗಡೆ ಆಗುತ್ತೆ ಮತ್ತೊಂದು ಹದಿನಾಲ್ಕು ದಿವಸ ಆದಮೇಲೆ ಮೆನ್ಸಸ್ ಬರುತ್ತೆ ಅದಕ್ಕನ್ನು ಪ್ರತಿ ತಿಂಗಳು ಮೆನ್ಸಸ್ ಬಂದರೆ ಅವರಿಗೆ ಮೊಟ್ಟೆಗಳು ಬರ್ತದೆ ಅಂತ ಗೊತ್ತಾಗುತ್ತೆ ಮೊಟ್ಟೆ ಸರಿಯಾಗಿ ಬರದಿದ್ರೆ ಮೆನ್ಸಸ್ ಸರಿಯಾಗಿ ಬರದಿದ್ರೆ ಎರಡು ತಿಂಗಳು ಮೂರು ತಿಂಗಳು ಬರೋವರಿಗೆ ಮೊಟ್ಟೆಗಳು ಸರಿಯಾಗಿ ಬರಲ್ಲ ಅದಕ್ಕೆ ನಾವು ಅದನ್ನು ಯಾಕೆ ಕಾರಣ ಅಂತ ನೋಡಿಬಿಟ್ಟು ಮದ್ದೆಲ್ಲ ಕೊಟ್ಟು ಮೊಟ್ಟೆ ಬರಿಸಿ ಈ ಬಂಜತನನ ನಾವು ಪರಿಹಾರ ಮಾಡಬಹುದು ಡಾಕ್ಟರ್ ಕೆಲವೊಮ್ಮೆ ಮುಟ್ಟು ಮುಂದಕ್ಕೆ ಹೋಗಲಿಕ್ಕೆ ಅಥವಾ ಹಿಂದಕ್ಕೆ ಹೋಗ್ಲಿಕ್ಕೆ ಟ್ಯಾಬ್ಲೆಟ್ ಅನ್ನು ತೆಗೆದುಕೊಳ್ತಾರೆ ಮಹಿಳೆಯರು ಇದೇನಾದರೂ ಪ್ರಾಬ್ಲಮ್ ಆಗಬಹುದು ಮುಂದಿನ ಒಂದು ಜೀವನಕ್ಕೆ ಅಂತ ಇಲ್ಲ ಅದು ಮುಂದೆ ಹಾಕಲಿಕ್ಕೆ ತೊಂದರೆ ಇಲ್ಲ ಯಾವುದು ಸಂದರ್ಭ ಬಂದರೂ ಮುಂದೆ ಹಾಕ್ಬೋದು ಅದರಿಂದಾಗಿ ಬಂಜತನ ಬರಲ್ಲ ಅದೇನೂ ಪ್ರಾಬ್ಲಮ್ಮು ಬರಲ್ಲ ಆಮೇಲೆ ಇನ್ನೊಂದರೆ ಈಗ ಮುಟ್ಟಾಗುವಾಗ ಎಲ್ಲ ಹುಡುಗಿಯರಿಗೆ ಸಾಮಾನ್ಯವಾಗಿ ಸ್ವಲ್ಪ ಮುಟ್ಟು ನೋವು ಇರುತ್ತೆ ಅದು ಸಾಮಾನ್ಯವಾಗಿ ಒಂದೇ ಸೇರುತ್ತೆ ಇರುತ್ತೆ ಕೆಲವು ಸರ್ ಎರಡು ಸೇರುತ್ತೆ ಅದು ಎಲ್ರಿಗೂ ಬರುತ್ತೆ ಬಟ್ ತುಂಬ ನೋವು ಬಂದರೆ ಮುಟ್ಟಿನ ಮೊದಲು ನೋವು ಬರೋದು ಮುಟ್ಟಾಗುವಾಗ ಆಗುವಾಗ ಜೋರು ನೋವು ಆಗೋದು ಆದ ನಂತರ ನೋವಾಗೋದು ಅದೆಲ್ಲ ಒಳ್ಳೆಯದಲ್ಲ ಎಂದರೆ ಅದ್ರಲ್ಲಿ ತೊಂದರೆ ಈ ನಾನು ಹೇಳಿದಾಗೆ ಈ ಥರ ಪ್ರಾಬ್ಲಮ್ ಬಂದವರಿಗೆ ಒಂಥರ ತುಂಬ ನೋವು ಬರುತ್ತೆ ಅದಕ್ಕೆ ಯಾವಾಗಲೂ ನೋವು ಬಂದರೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋದಲ್ಲ ಡಾಕ್ಟ್ರಿಗೆ ಬಂದು ಕೇಳಬೇಕು ಈಗ ಕೆಲವರು ಕೆಲಸ ಮಾಡೋದು ಕೆಲಸ ಬಿಟ್ಟು ಮನೇಲಿ ಕೂತ್ಕೊಳ್ತಾರೆ ಅಂಥವ್ರು ಖಂಡಿತವಾಗಿ ಡಾಕ್ಟ್ರಿಗೆ ಬರಬೇಕು ಯಾಕೆಂದರೆ ನಾವು ಫಸ್ಟಿಗೆ ಬಂದಾಗಿ ಒಂದು ಸ್ಕ್ಯಾನ್ ಮಾಡ್ತೇವೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೇವೆ ನಮಗೆ ಸ್ಕ್ಯಾನ್ನಲ್ಲೇ ಎಷ್ಟೋ ಪ್ರಾಬ್ಲಮ್ ಉಂಟಂತೆ ಎಲ್ಲ ಗೊತ್ತಾಗಿಬಿಡುತ್ತೆ ಈ ಥರ ಪ್ರಾಬ್ಲಮ್ ಇದ್ದರೆ ನಾವು ಅವರಿಗೆ ಕೆಲವು ಸರ್ತಿ ಆಪ್ರೇಷನ್ ಮಾಡಿ ತೆಗಿಬೇಕು ಹೇಳ್ತೇವೆ ಇದೆಲ್ಲ ನಾವು ಹೇಳಿದೆಲ್ಲ ಕೆಲವು ಸರ್ತಿ ಆಪ್ರೇಷನ್ ಬೇಕಾಗಲ್ಲ ಆದ ಕಾರಣ ಕೆ ಎಷ್ಟೋ ಜನರಿಗೆ ಆಪರೇಷನ್ ಇಲ್ಲದೇ ನಾವು ಸರಿ ಮಾಡ್ತೇವೆ ಈ ಮಾತ್ರೆಗಳಲ್ಲಿ ಮೊಟ್ಟೆಗಳನ್ನು ಸರಿಯಾಗಿ ಬರುವಾಗೆ ಮಾಡಿ ತಿಂಗಳ ತಿಂಗಳು ಮೆನ್ಸು ಸರಿಯಾಗಿ ಬರುವಾಗೆ ಮಾಡಿ ಅದರಲ್ಲಿ ನಾವು ಪ್ರ ಗರ್ಭಿಣಿ ಹಾಗೆ ನೋಡ್ತೇವೆ ಓಕೆ ಈಗ ಮಹಿಳೆಯರಿಗೆ ಡಾಕ್ಟರ್ ಸ್ಕ್ಯಾನಿಂಗ್ ಮಾಡೋದ್ರಿಂದ ಅವರಿಗೆ ಏನು ಬಂಜಿತನ ಸಮಸ್ಯೆ ಇದೆ ಅಂತ ಕಂಡು ಹಿಡಿಯಬಹುದು ಅದನ್ನು ಹೇಗೆ ನಿರ್ವಹಿಸ್ತೀರಾ ಅಂತ ಅದಕ್ಕೆ ನಾವು ಸ್ಕ್ಯಾನ್ ನಲ್ಲಿ ನಮಗೆ ಈಗ ನಾನು ಗರ್ಭಕೋಶದಲ್ಲಿ ಗೆಡ್ಡೆ ಇರ್ಬೋದು ಅಂತ ಹೇಳ್ತಾ ಇದ್ದೆ ಫೈಬ್ರಾಯ್ಡ್ ಅಂತ ಇದೆ ಈ ಗರ್ಭಕೋಶದಲ್ಲಿ ಮಾಂಸ ಇದೆ ಈ ಮಾಂಸ ಒಂದು ಗೆಡ್ಡೆ ಗೆಡ್ಡೆ ತರ ರೌಂಡ್ ರೌಂಡ್ ಬಾಲ್ ಥರ ಬರುತ್ತೆ ಅದು ಫೈಬ್ರಾಯ್ಡ್ ಅಂತ ಹೇಳ್ತೇವೆ ಅದೆಲ್ಲ ಆ ಥರ ಬಂದರೆ ಗರ್ಭಕೋಶದ್ದು ಒಳಗಿಂದೆಲ್ಲ ಅದು ಸರಿಯಾಗಿರಲ್ಲ ದಾರಿ ಸರಿಯಾಗಿರಲ್ಲ ಎಲ್ಲ ಕ್ರೊಕೆಡ್ ಆಗುತ್ತೆ ಅದ ಕಾರಣ ನಮಗೆ ವೀರ್ಯನ್ಗಳು ಒಳಗೆ ಹೋಗಲಿಕ್ಕೆ ದಾರಿ ಸರಿ ಇರೋಲ್ಲ ಅದಕ್ಕೆ ಫೈಬ್ರಾಯ್ಡ್ ಅಂತ ನಾವು ಸ್ಕ್ಯಾನ್ ನೋಡ್ತೇವೆ ಮತ್ತು ಈ ನಮ್ಮ ಈ ರಕ್ತ ಕಟ್ಟದು ಅಂಡಾಶದ ಮೇಲೆ ನಾನು ಹೇಳ್ತಾ ಇದ್ದೆ ಕೆಲವು ಕೆಲಸದ ಮುಟ್ಟು ಬೀಳುತ್ತೆ ಅಂತ ಆ ಮುಟ್ಟು ಅಂಡಾಶಾಗೆ ಬಿದ್ದರೆ ಅಲ್ಲಿ ಒಂದು ಸಣ್ಣಕ್ಕೆ ಇಳಿದೇ ಥರ ಇಲ್ಲಿ ಬಿದ್ದು ಬಿಟ್ಟರೆ ಈ ಓವರಿ ಅಂತ ಹೇಳಿ ಅಂಡಾಶ ಹೇಳ್ತೇವಲ್ಲ ಅಲ್ಲಿ ದೊಡ್ಡ ಗೆಡ್ಡೆ ಥರ ಬರುತ್ತೆ ಸಿಸ್ಟ್ ಅಂತ ಹೇಳ್ತೇವೆ ಅದೆಲ್ಲ ನಮಗೆ ಸ್ಕ್ಯಾನಲ್ಲಿ ಕಾಣುತ್ತೆ ಸ್ಕ್ಯಾನಲ್ಲಿ ಕಂಡ ಮೇಲೆ ನಾವು ಹೇಳ್ತೇವೆ ಇವರಿಗೆಲ್ಲ ಇಷ್ಟು ಜನರಿಗೆ ಆಪ್ರೇಷನ್ ಆಗಬೇಕು ಅಷ್ಟು ಜನರಿಗೆ ಆಪ್ರೇಷನ್ ಬೇಡ ಅಂತ ಹೇಳ್ತೇವೆ ಅದಕ್ಕ ಆಪ್ರೇಷನ್ ಅಂದರೆ ನಾವು ಟೆಲಿಸ್ಕೋಪಲ್ಲಿ ತೆಗಿತೇವೆ ಈ ಲ್ಯಾಪ್ರೋಸ್ಕೋಪ್ ಅಂತ ಹೇಳ್ತೇವೆ ಈ ದುರ್ಬಿಂದಲ್ಲಿ ನಾವು ತೆಗೆದುಬಿಟ್ಟು ಆಮೇಲೆ ಪ್ರೆಗ್ನೆನ್ಸ್ ಆಗಲಿಕ್ಕೆ ಚಾನ್ಸಸ್ ಒಳ್ಳೆಯದೇ ಇರುತ್ತೆ ಓಕೆ ಹಾಗಾಗಿ ಈ ಬಂಜೆತನಕ್ಕೆ ಕಾರಣವಾಗುವ ಇನ್ನಿತರ ಯಾವುದಾದ್ರೂ ಲಕ್ಷಣಗಳು ಇವೆ ಅಂತೇನಾದರೂ ಸಿಂಪ್ಟಮ್ಸ್ ಎಂದರೆ ಇವಾಗ ಕೆಲವರಿಗೆ ಏನಾಗ್ತದೆ ಅಂದರೆ ಈಗ ಸಂಭೋಗ ಮಾಡಲಿಕ್ಕೆನೇ ಕಷ್ಟ ಆಗತ್ತೆ ಅದು ಹೇಳೋದಿಲ್ಲ ಎಷ್ಟೋ ವರ್ಷ ಆದಮೇಲೆ ಹೇಳ್ತಾರೆ ಗಂಡಸರಿಗೆ ನಾವು ಸರಿಯಾಗಿ ಸಂಭೋಗ ಆಗಲ್ಲ ಅಂತ ಆಮೇಲೆ ಬಂದು ಹೇಳ್ತಾರೆ ಅದನ್ನು ಮೊದಲೇ ಹೇಳಿದರೆ ಅದಕ್ಕೆಲ್ಲ ಸಮಸ್ಯೆ ಇದೆ ಸಮಸ್ಯೆ ನಾವು ಪರಿಹಾರ ಮಾಡಿ ಪರಿಹಾರ ಇದೆ ಅದ ಕಾರಣ ಸಮಸ್ಯೆ ಇದೆ ಅಂತ ಹೇಳಬೇಕು ನಮಗೆ ಬಂದು ಕೆಲವು ಸತಿ ಐದು ವರ್ಷ ಆಗಿದ್ದರೆ ಅವರು ಒಂದು ಸತಿ ಸಂಭೋಗ ಮಾಡಿರಲಿಕ್ಕೆಲ್ಲ ಯಾಕೆಂದರೆ ಅವರಿಗೆ ಖಂಡಿತವಾಗಿ ಅವರದ್ದೇ ಸ್ವಲ್ಪ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೇವೆ ಇರೆಕ್ಷನ್ ಬರಲ್ಲ ಆದ ಕಾರಣ ಆಗ ಸಂಭೋಗ ಆಗೋಲ್ಲ ಅದೆಲ್ಲ ಮುಚ್ಚಿಡಬಾರ್ದು ಅದನ್ನು ನಾಚಿಗೆ ಅಂತ ಹೇಳ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಆಗೋಲ್ಲ ಅಂಥವ್ರು ಬಂದು ನಮಗೆ ಭೇಟಿ ಆಗಬೇಕು ಯಾಕೆಂದರೆ ಎಷ್ಟೋ ಟೆಕ್ನಿಕ್ಗಳಲ್ಲಿ ನಾವು ಸರಿಯಾಗಿ ಮಾಡ್ತೇವೆ ಈಗಂದರೆ ಈಗ ಒಂದು ವೇಳೆ ಅವರಿಗೆ ಸಂಭೋಗ ಆಗಲಿಕ್ಕೆ ಸಂಭೋಗ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಾವೇನು ಮಾಡ್ತೇವೆ ವೀರ್ಯ ತೆಗೆದುಕೊಳ್ಳಲಿ ಅಂತ ಹೇಳ್ತೇವೆ ಈ ಮೊಟ್ಟೆ ಬರೋ ಟೈಮಲ್ಲಿ ನಾವು ಗರ್ಭಕೋಶದೊಳಗೆ ನಾವೇ ಹಾಕಿಬಿಡ್ತೇವೆ ಅದಕ್ಕೆ ಇಂಟ್ರಾ ಯುಟ್ರಾನ್ ಇನ್ಸೆಮಿನೇಷನ್ ಅಂತ ಹೇಳ್ತೇವೆ ಐ ಯು ಐ ಅದೆಂದರೆ ಈ ಅಯ್ಯು ಅಂದರೆ ಅದಕ್ಕೋಸ್ಕರ ಮಾಡೋದಲ್ಲ ಸತಿ ಸ್ವಲ್ಪ ವೀರಾಣುಗಳು ಕಡಿಮೆ ಇದ್ದರೆ ಸಹ ನಾವು ಅದನ್ನು ಒಳಗೆ ಕಾನ್ಸಂಟ್ರೇಟ್ ಮಾಡಿ ಗರ್ಭಕೋಶಕ್ಕೆ ಹಾಕಿದರೆ ಅದು ಮೊಟ್ಟೆಗೆ ತಾಗುವ ಸಂದರ್ಭ ಒಳ್ಳೆಯದಾಗತ್ತೆ ಸೊ ಇದೆಲ್ಲ ಕೆಲವೆಲ್ಲ ಪರಿಹಾರಗಳು ಇದೆ ಓಕೆ ಡಾಕ್ಟರ್ ಹಾಗೆ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡುವ ಓಕೆ ಮತ್ತೊಮ್ಮೆ ಕಾಲ್ಗೆ ಟ್ರೈ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು ಹಾಗೆ ಡಾಕ್ಟರ್ ಇನ್ನು ಮಹಿಳೆಯರು ಗರ್ಭಾವಸ್ಥೆ ಹೊಂದಲು ಅವರಿಗೆ ಸರಿಯಾದ ವಯಸ್ಸು ಯಾವುದು ಅಂತ ಇವಾಗ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷದ ತನಕ ಒಳ್ಳೆ ಪ್ರಾಯ ಅಂತ ಹೇಳ್ತೇನೆ ಯಾಕೆಂದರೆ ಒಂದು ಹುಡುಗಿ ಹುಟ್ಟುವಾಗ ಅವಳ ಅಂಡಾಶದಲ್ಲಿ ಮೊಟ್ಟೆಗಳಿರುತ್ತೆ ಅದು ಪುನಃ ಪುನಃ ಹೊಸ್ದಾಗಿ ಬರೋಲ್ಲ ಅದು ಮುಟ್ಟು ಮೆ ಮೆನ್ಸಸ್ ಮೆನಾರ್ಕ್ ಅಂತ ಹೇಳ್ತೇವೆ ಹನ್ನೆರಡು ಹತ್ತು ಹನ್ನೆರಡು ವರ್ಷಕ್ಕೆ ಶುರು ಆಗುತ್ತೆ ಆಗ ಪ್ರತಿ ತಿಂಗಳು ಎಷ್ಟೋ ಮೊಟ್ಟೆಗಳು ಹೊರಗೆ ಬಂದು ಹೊರಗೆ ಬರ್ತಾ ಬರ್ತಾಯಿರ್ತವೆ ಪ್ರತಿ ಲೈಫ್ ಲಾಂಗ್ ಸೊ ಒಂದು ಬಾಸ್ಕೆಟ್ ಆಫ್ ಎಕ್ಸಾ ಅಂತ ಹೇಳೋದು ನಾನೆಂದರೆ ಹುಡುಗಿಯರು ಹುಟ್ಟುವಾಗ ಅದೊಂದು ಮೊಟ್ಟೆಗಳಾಗಿ ಇರುತ್ತೆ ನಂಬರ್ ಆ ನಂಬರ್ ಹೊಸದಾಗಿ ಬೆಳೆಯಲ್ಲ ಅದು ಖಾಲಿ ಖಾಲಿ ಆಗುತ್ತೆ ಅದಕ್ಕೆ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ತನಕ ಒಳ್ಳೆಯ ಏಜ್ ಅಂತ ಹೇಳ್ತೇನೆ ಆಮೇಲೆ ಮೂವತ್ತೈದು ವರ್ಷ ಆದಮೇಲೆ ನಮ್ಮ ಭಾರತದಲ್ಲಿ ಹೆಂಗಸರಿಗೆ ಮೊಟ್ಟೆ ಮೊಟ್ಟೆಗಳು ಕಡಿಮೆ ಆಗುತ್ತೆ ಯಾಕೆಂದರೆ ಯುರೋಪ್ ಅಮೇರಿಕನ್ಸ್ ಅವರೆಲ್ಲ ಬೇರೆ ಥರ ಅವರಿಗೆ ಅಷ್ಟು ಬೇಗ ಕಡಿಮೆ ಆಗೋಲ್ಲ ಬಟ್ ನಮಗೆ ಏಷ್ಯಾ ಸ್ಪೆಷಲಿ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ನಾವು ಏಷ್ಯನ್ ಏಷ್ಯನ್ ಗರ್ಲ್ಸ್ ಹೇಳ್ತೇನೆ ನಾನು ಅವರಿಗೆ ಮೊಟ್ಟೆಗಳು ತುಂಬಾ ಬೇಗ ಖಾಲಿ ಸೊ ನಿಮ್ಮ ಪ್ರಶ್ನೆಗೆ ಹೇಳಬೇಕಾದ್ರೆ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ತನಕ ಒಳ್ಳೇದು ಅಂತ ಹೇಳಿ ಇಪ್ಪತ್ತೈದು ವರ್ಷದಿಂದ ವರ್ಷ ಡಾಕ್ಟರ್ ಕೆಲವರು ಮದುವೆ ಆಗುವ ವಯಸ್ಸು ಸ್ವಲ್ಪ ಲೇಟ್ ಆಗಿರ್ತದೆ ಮೂವತ್ತರ ನಂತರ ಆಗಿರಬಹುದು ಆದ ನಂತರ ಏನಾದ್ರೂ ಪ್ರಾಬ್ಲಮ್ ಆಗಬಹುದ ಅದಕ್ಕೆ ಇವಾಗೆಲ್ಲ ಎಲ್ಲ ಕೆರಿಯರ್ ಓರಿಯಂಟೇಟೆಡ್ ಅಂತ ಹೇಳ್ತೇನೆ ಎಲ್ಲರಿಗೆ ಅವರಿಗೆ ಕೆರಿಯರ್ ಮುಖ್ಯ ಯಾಕೆ ಮ್ಯಾನೇಜರ್ ಆಗಬೇಕು ಸೂಪರ್ ಬಾಸ್ ಆಗಬೇಕು ಅದಕ್ಕಿಂತ ಇನ್ನೂ ಆಗಬೇಕು ಅದಕ್ಕೆ ಹೋಗ್ತಾ ಇರುತ್ತೆ ಅದಕ್ಕೆ ನಾನು ಯಾವಾಗಲೂ ಹೇಳೋದು ತುಂಬಾ ತಡ ಮಾಡಬೇಕು ಡಿ ಯಾಕೆಂದರೆ ಮೂವತ್ತು ವರ್ಷ ಆದರೂ ಪರವಾಗಿಲ್ಲ ಮೂವತ್ತೈದಾದರೂ ಪರವಾಗಿಲ್ಲ ಫಸ್ಟಿಗೆ ಫ್ಯಾಮಿಲಿ ನೋಡಬೇಕು ಫ ಒಂದು ಫ್ಯಾಮಿಲಿ ಮಗು ಆಗಿಬಿಟ್ರೆ ಆಮೇಲೆ ಯಾವಾಗಲೂ ಹೆಂಗಸರಿಗೆ ನನ್ನ ಪ್ರಕಾರದಲ್ಲಿ ಕೆರಿಯರ್ ಅಬ್ಸ್ಟ್ರಕ್ಷನ್ ಇರುತ್ತೆ ಕಂಟಿ ಗಂಡಸರಾಗಿ ಕಂಟಿನ್ಯೂಸ್ ಆಗಿ ಕೆರಿಯರ್ ಇರೋಲ್ಲ ಅವ್ರಿಗೆ ಇಂಟರಾಪ್ಷನ್ ಬರುತ್ತೆ ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಸೊ ಬೇಗ ಬೇಗ ಮದುವೆ ಮಾಡಿಕೊಂಡು ಬೇಗ ಮದುವೆ ಆಗ್ಬೇಕಂತಾನೆ ಹೇಳೋದು ನಾನು ಈಗ ಕೆಲವರು ಬೇಗ ಮದುವೆ ಆಗ್ತಾರೆ ಇಪ್ಪತ್ತಾರು ಇಪ್ಪತ್ತೇಳು ವರ್ಷಕ್ಕೆ ಮದುವೆ ಆದ್ರೆ ಅವರೊಂದು ಫ್ಯಾಮಿಲಿ ಪ್ಲಾನಿಂಗ್ ಒಂದು ಸ್ವಲ್ಪ ಅಂದ್ರೆ ತುಂಬಾ ವರ್ಷ ಒಂದು ಐದು ವರ್ಷ ಬಿಟ್ಟು ಒಂದು ಮಗು ಮಾಡ್ಕೊಳ್ಳುವಂತ ಪ್ಲಾನಿಂಗ್ ಇರ್ತದೆ ಆವಾಗ ಏನಾದ್ರೂ ಪ್ರಾಬ್ಲಮ್ ಆಗ್ತದೆ ಅವರಿಗೆ ಅದೇ ನಾನು ಹೇಳ್ತಾ ಇದ್ದೆ ತುಂಬಾ ಪ್ಲಾನಿಂಗ್ ಅಷ್ಟು ವರ್ಷ ಮುಂದೆ ಹಾಕಬಾರ್ದು ಮದುವೆ ಆಗಿ ಒಂದು ವರ್ಷ ಎರಡು ವರ್ಷದಲ್ಲಿ ಪ್ರೆಗ್ನೆನ್ಸಿ ಆದ್ರೆ ಒಳ್ಳೇದಂತ ಎನಿಸ್ತೇನೆ ಯಾಕೆಂದ್ರೆ ಆಗದಿದ್ರೆ ಪ್ರತಿ ವರ್ಷ ಹೆಂಗಸರಿಗೆ ಮೊಟ್ಟೆಗಳು ಕಡಿಮೆ ಕಡಿಮೆ ಆಗುತ್ತೆ ಆದ ಕಾರಣ ನಾವು ತುಂಬಾ ತಡ ಮಾಡಬಾರ್ದು ಈಗೆಂದ್ರೆ ನಾವೇನು ಮಾಡ್ತೇವೆ ಅಂದರೆ ಯಾರಿಗಾದರೂ ಒಂದೀಗ ಮದುವೆಯಾಗ ಮೊದಲೇ ಬೇಕಿದ್ರೆ ನಾವು ಮೊಟ್ಟೆಗಳನ್ನು ತೆಗೆದು ಇಡ್ಬೋದು ಮದುವೆ ಆದಮೇಲೆ ಸಹ ಇಡ್ಬೋದು ಯಾಕೆಂದರೆ ನಮಗೆ ಈ ಪ್ರಣಾಳ ಶಿಕ್ಷಣದಲ್ಲಿ ನಾವೇನು ಮಾಡ್ತೇವೆ ಅಂದರೆ ಈ ಮೊಟ್ಟೆಗಳನ್ನು ನಾವು ತೆಗೆದು ಬಿಡ್ತೇವೆ ಮ ಸ್ಕ್ಯಾನ್ನಲ್ಲಿ ಆಮೇಲೆ ಬೇಕಾದ್ರೆ ಕೆರಿಯರ್ ಆಗಲಿ ಸ್ವಲ್ಪ ಜ ಪ್ರಾಯ ಆದಮೇಲೂ ಟ್ರೈ ಮಾಡ್ಬೋದು ಸೊ ಅವರಿಗೆ ಆಗಿದ್ದರೆ ಈಗ ಗರ್ಭಿಣಿ ಬೇಡ ಅಂತ ಹೇಳಿದರೆ ನಾವೇನು ಮಾಡ್ತೇವೆ ಈ ಮೊಟ್ಟೆಗಳನ್ನು ತೆಗೆದು ಗಂಡನ ವೀರನಗಳು ಸೇರಿಸಿ ಭ್ರೂಣ ಮಾಡಿ ಒಳಗೆ ಸ್ಟೋರ್ ಮಾಡ್ಬೋದು ಆಮೇಲೆ ಒಂದು ಐದು ವರ್ಷ ಮೇಲೆ ಸಹ ಹಾಕ್ಬೋದು ಈ ಥರ ಅದಕ್ಕೆ ಈ ಪ್ರಣಾಳ ಶಿಶು ಅಂತ ಬಂದ ಮೇಲೆ ಎಷ್ಟೆಲ್ಲ ನಾವು ಸಹ ಚೇಂಜ್ ಮಾಡಿದ್ದೇವೆ ನಮ್ಮ ಮೆಡಿಕೇಶನ್ ಚೇಂಜ್ ಆಗಿದೆ ನಮ್ಮ ಟೆಕ್ನಿಕ್ಗಳೆಲ್ಲ ಚೇಂಜ್ ಆಗಿದೆ ಆದ ಕಾರಣ ಹೊರಗಿಂದ ವೀರ ವೀರ್ಯಾನಿ ಸೇರಿಸಿ ನಾವು ಒಳಗೆ ಹಾಕುವಂತಹ ಸಂದರ್ಭವು ಮಾಡಬಹುದು ಈಗ ಡಾಕ್ಟರ್ ಈಗ ಬದಲಾದ ಜೀವನ ಶೈಲಿಯಿಂದ ಈ ಬಂಜತನಕ್ಕೆ ಏನಾದರೂ ಕಾರಣ ಕೆಲವರು ದಪ್ಪ ಇರ್ತಾರೆ ಕೆಲವರು ಸಪೂರ ಇರ್ತಾರೆ ಫುಡ್ ಆ ರೀತಿಯಿಂದ ಫುಡ್ ಇಂದ ಅವರು ದಪ್ಪ ಆಗಿರಬಹುದು ಅದು ಕೂಡ ಕಾರಣ ಆಗ್ತದೆ ಬಂಜತನ ಖಂಡಿತವಾಗಿಯೂ ಕಾರಣ ಇದೆ ಯಾಕಂದ್ರೆ ಈಗ ನಾವು ನಮ್ಮ ಒಂದು ವೆಯ್ಟ್ ಒಂದು ರೆಕಾರ್ಡ್ ಮಾಡ್ತೇವಲ್ಲ ಬಾಡಿ ಮಾಸ್ ಇಂಡೆಕ್ಸ್ ಅಂತ ಹೇಳ್ತೇವೆ ಹೈಟ್ ವೆಯ್ಟ್ ಒಂದು ಫಾರ್ಮುಲಾ ಇದೆ ಈ ಬಾಡಿ ಮಾಸ್ ಇಂಡೆಕ್ಸ್ ಟ್ವೆಂಟಿ ತ್ರೀ ಟು ಟ್ವೆಂಟಿ ಫೈವ್ ಅಂತ ಹೇಳ್ತೇವೆ ಈ ವೆಯ್ಟ್ ಎಷ್ಟಿದ್ರು ಹೈಟ್ ಎಷ್ಟಿದ್ರು ಬೇರೆ ನಾವು ಅದನ್ನು ಲೆಕ್ಕ ಮಾಡಬೇಕು ಬಿ ಎಮ್ ಐ ಅಂತ ಹೇಳಿದರೆ ಹೈಟ್ ವೇಟಿಗೆ ಒಂದು ಬಿ ಎಮ್ ಐ ಅಂತ ಬರುತ್ತೆ ಈಗ ತುಂಬ ತೋರಾಗಿದ್ದರೆ ಆಗಿದ್ದರೆ ಖಂಡಿತ ಸರಿಯಲ್ಲ ಯಾಕೆಂದರೆ ಅವರ ದೇಹದಲ್ಲಿ ಹೊಟ್ಟೆಯಲ್ಲಿ ಸ್ಪೆಷಲಿ ಅಲ್ಲಿ ಈ ಫ್ಯಾಟ್ ಚರ್ಬಿ ಅಂತ ಹೇಳ್ತೇವೆ ಈ ಫ್ಯಾಟ್ ಅಂತ ಇದೆ ಆ ಫ್ಯಾಟ್ ಜಾಸ್ತಿ ಇದ್ದರೆ ಈ ಫ್ಯಾಟ್ನಲ್ಲಿ ಮೇಲ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಆಗತ್ತೆ ಆ ಮೇಲ್ ಹಾರ್ಮೋನ್ ಜಾಸ್ತಿ ಆದರೆ ಮೊಟ್ಟೆಗಳನ್ನು ತಡೆಗಟ್ಟು ಪ್ರಾಬ್ಲಮ್ ಆಗುತ್ತೆ ಸಪ್ರೆಸ್ ಮಾಡುತ್ತೆ ಅಂದರೆ ಮೊಟ್ಟೆಗಳು ಬಿಡು ಬಿಡುಗಡೆ ಆಗೋದಿಲ್ಲ ಅದಕ್ಕೆ ತೋರ ತೋರ ಹಾಗೆ ದಪ್ಪ ಇದ್ದಾಗೆ ಅವರಿಗೆ ಮೆನ್ಸು ಸರಿ ಇರಲ್ಲ ಅವರಿಗೆ ಒಂದು ಹತ್ತು ಎರಡು ತಿಂಗಳು ಮೂರು ತಿಂಗಳು ಅಂತ ಬರುತ್ತೆ ಅವರು ಸಪುರವಾಗಿ ಬಿಟ್ಟರೆ ಸಪುರ ಅಂದರೆ ತುಂಬ ಅಂತ ಅಲ್ಲ ಒಂದು ಐದು ಪರ್ಸೆಂಟ್ ಆದರೂ ವೆಯ್ಟ್ ಕಡಿಮೆ ಆಗಬೇಕು ಅವರ ವೆಯ್ಟ್ ಕಡಿಮೆ ಆದರೆ ಖಂಡಿತವಾಗಿ ಅವರಿಗೆ ಮೊಟ್ಟೆಗಳು ಸರಿಯಾಗಿ ಬಿಡುಗಡೆ ಅದಕ್ಕೆ ನಾವು ಏನು ತಿಂತೇವೆ ಎಲ್ಲ ತುಂಬ ಇಂಪಾರ್ಟೆಂಟ್ ನಮ್ಮ ಅಜ್ಜ ಅಜ್ಜಿ ಮುಂಚೆ ಹೇಳ್ತಾಯಿದ್ರು ಅದೇ ಥರ ಈಗ ಅದನ್ನೇ ನಾನು ಹೇಳೋದು ಸರಿಯಾಗಿ ಮನೆ ಊಟ ಮಾಡಿ ಎಲ್ಲಾ ಹೋಟೆಲ್ಗೆ ಹೋಗೋದು ಜಂಕ್ ಫುಡ್ ತಿನ್ನೋದು ಆ ತರ ಒಳ್ಳೆದಲ್ಲ ಅದಕ್ಕೆ ಬಂಜತನಕ್ಕೆ ಅದಕ್ಕೂ ಕಾರಣ ಇದೆ ಹೊರಗಡೆ ತಿನ್ನುವಂತಹ ಹೊರಗಡೆ ಆಯಿಲಿ ಫುಡ್ ಫುಡ್ ಹೊರಗಡೆ ಹೋದ್ರೂ ಆಯಿಲ್ ಫುಡ್ ಅವಾಯ್ಡ್ ಮನೆಯಲ್ಲೇ ನಾವೇ ಆಹಾರವನ್ನ ಹೇಳುದುಹಾರವನ್ನು ತಿನ್ಬೇಕು ಆಮೇಲೆ ಅಂದ್ರೆ ಈಗ ದಪ್ಪ ಇದ್ರೆ ದಪ್ಪ ಇದ್ರೆ ಇನ್ನೊಂದು ಕಾರಣ ಇದೆ ಪಾಲಿಸಿಸ್ಟಿಕ್ ಓವರಿಸ್ ಅಂತ ಇದೆ ಅವರಿಗೆ ಅವರೆಲ್ಲ ಅವರಿಗೆ ಈ ಥರ ಮುಖದಲ್ಲೆಲ್ಲ ಆ್ಯಕ್ನಿ ಅಂತ ಹೇಳ್ತಾರೆ ಜಾಸ್ತಿ ಇರುತ್ತೆ ಸ್ವಲ್ಪ ಕೂದಲೆಲ್ಲ ಜಾಸ್ತಿ ಬರುತ್ತೆ ಎಲ್ಲ ಕಡೆ ಗಂಡಸರಾಗೆ ಕೂದಲಿರುತ್ತೆ ಅವರು ಸ್ವಲ್ಪ ತೋರನೇ ಇರ್ತಾರೆ ಯಾಕೆಂದರೆ ಅವ್ರು ಸ್ವಲ್ಪ ದಪ್ಪಗಿದ್ದರೆ ಜಾಸ್ತಿ ಫ್ಯಾಟ್ ಅದು ಪಾಲಿಸಿಸ್ತಿ ಅಂದರೆ ಅಂಡಾಶದಲ್ಲಿ ಒಂದು ತನ್ನ ಗುಳ್ಳೆ ಗುಳ್ಳೆ ಸಿಸ್ತಿರುತ್ತೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಆಗಬೇಕು ಅದ ಕಾರಣ ಅದೊಂದು ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಹೇಳ್ತೇನೆ ಕೆಲವರಿಗೆ ಬಟ್ ಆ ಥರ ಇದ್ದರೆ ಕೂದಲು ಜಾಸ್ತಿ ಇದ್ದರೆ ಮುಖದಲ್ಲಿ ಚೆಸ್ಟಲ್ಲಿ ಹುಡುಗಿಯರಿಗೆ ಇರಬಾರ್ದು ಬೇರೆ ಕಡೆ ಕೂದಲೆಲ್ಲ ಬಂದರೆ ಗಂಡಸರಾಗಿ ಬಂದರೆ ಖಂಡಿತವಾಗಿ ಅದು ಪ್ರಾಬ್ಲಮ್ ಇದೆ ಅಂಥವರು ಹಾಸ್ಪಿಟ್ಲಿಗೆ ಬಂದು ನೋಡಬೇಕು ಓಕೆ ಡಾಕ್ಟರ್ ಇನ್ನು ಮಹಿಳೆಯರಿಗೆ ಒಂದು ಮುಟ್ಟು ನಿಲ್ಲುವ ವಯಸ್ಸು ಯಾವುದು ಸರಿಯಾದ ವಯಸ್ಸು ಅವರಿಗೆ ಇವಾಗ ಈ ಈಗಂದರೆ ಐವತ್ತೈದು ವರ್ಷಕ್ಕೆ ಮುಟ್ಟು ನಿಲ್ಲತ್ತೆ ಅದು ಕರೆಕ್ಟ್ ಮೆನಪ್ ಆಸ್ ಇರುತ್ತೆ ಬಿಟ್ವೀನ್ ಫಾರ್ಟಿ ಫೈವ್ ನಲ್ವತ್ತೈದರಿಂದ ಐವತ್ತ ಐವತ್ತೈದು ಲೇಟ್ ಅಂತ ಹೇಳ್ತೇನೆ ನಾನು ನಲ್ವತ್ತೈದರಿಂದ ಐವತ್ತು ವರ್ಷದಲ್ಲಿ ಮುಟ್ಟು ಮುಟ್ಟು ನಿಂತು ಹೋಗುತ್ತೆ ಅದಕ್ಕೆ ನಾನು ಹೇಳೋದು ಮೊಟ್ಟೆಗಳೆಲ್ಲ ಖಾಲಿಯಾಗಿ ಬಿಡುತ್ತೆ ದೇಹದಲ್ಲಿ ಅದು ಮೂವತ್ತೈದು ವರ್ಷದಿಂದಲೇ ಖಾಲಿಯಾಗುತ್ತೆ ನಲ್ವತ್ತು ವರ್ಷವಾಗಿ ತುಂಬ ಖಾಲಿಯಾಗಿಬಿಡುತ್ತೆ ಅದು ಖಾಲಿ ಆಗಿ ಆದರೂ ನಮಗೆ ಗೊತ್ತಾಗುತ್ತೆ ಇಂಥ ಈ ಹೆಂಗಸರಿಗೆ ಮೊಟ್ಟೆಗಳ ಶಕ್ತಿ ಹೇಗಿದೆ ಅಂತ ನಾವು ಒಂದು ರಕ್ತ ರಕ್ತ ಪರೀಕ್ಷೆಯಲ್ಲಿ ಗೊತ್ತಾಗುತ್ತೆ ಆಮೇಲೆ ಸ್ಕ್ಯಾನಲ್ಲೂ ಗೊತ್ತಾಗುತ್ತೆ ಸೊ ನಾವು ಅದನ್ನು ಕೂಡಲೇ ಕೂಡಲೇ ಹೇಳಿಬಿಡ್ತೇವೆ ಅವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ನಾವು ಹೇಳ್ಬೋದು ಓಕೆ ಡಾಕ್ಟರ್ ಹಾಗೆ ಒಬ್ಬರು ಕಾಲರ್ ಇದ್ದಾರೆ ಅವ್ರ ಜೊತೆ ಮಾತಾಡುವ ಹಲೋ ನಮಸ್ತೆ

ನಲ್ವತ್ತು ಶೇಕಡ ಗಂಡಸರಲ್ಲಿ ಪ್ರಾಬ್ಲಮ್ ಇದೆ ಇಪ್ಪತ್ತು ಶೇಕಡ ಇಬ್ಬರದ್ದು ಪ್ರಾಬ್ಲಮ್ ಇದೆ ಈಗ ಈಗ ವೀರ್ಯಾನು ಅಂಡಾನು ಸೇರದಿದ್ದರೆ ಏನೋ ಒಂದು ಅಲ್ಲಿ ಕಾರಣ ಇದೆ ಮೊಟ್ಟೆಗಳು ಬರದೇ ಇದ್ದ ಕಾರಣ ಇರ್ಬೋದು ಮೊಟ್ಟೆಗಳು ಬಂದರೆ ಇಲ್ಲ ಅದೆಲ್ಲ ಒಂದು ಒಂದೊಂದು ಸರ್ತಿ ನಮ್ಮ ರೋಡ್ ಬ್ಲಾಕ್ ಇದ್ದ ಥರ ರೋಡ್ ಬ್ಲಾಕ್ ಇದ್ದರೆ ಅದು ಮುಂದೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅದ ಕಾರಣ ಒಳಗಿಂದ ಬ್ಲಾಕ್ ಇರುತ್ತೆ ಅದಕ್ಕೆಲ್ಲ ನಾವು ಟೆಸ್ಟ್ ಮಾಡ್ತೇವೆ ಅದಕ್ಕೆ ಬಂದ ಹಾಗೆ ಸ್ಕ್ಯಾನ್ ಮಾಡಿ ವೀರ್ಯಾನ್ಗಳನ್ನು ಪರೀಕ್ಷೆ ಮಾಡಿ ಬ್ಲಾಕ್ ಇದೆಯಾ ಅಂತ ನಾವೆಲ್ಲ ಕೆಲವೆಲ್ಲ ಎಲ್ಲ ಮಾಡಲಿಕ್ಕೆ ಇದೆ ಅದೆಲ್ಲ ತುಂಬ ಕಾರಣಗಳನ್ನು ಗೊತ್ತಾಗತ್ತೆ ನಮಗೆ ಧನ್ಯವಾದಗಳು ಕರೆ ಹಾಗೆ ಹಾಗಾದ್ರೂ ನಲವತ್ತು ವರ್ಷದ ಆಸುಪಾಸಿನ ಮಹಿಳೆಯರಲ್ಲಿ ಅವರ ಅಂಡಾಣುಗಳಲ್ಲಾಗುವಂತಹ ಇವಾಗ ಮೂವತ್ತೈದು ವರ್ಷದ ನಂತರ ಮೊಟ್ಟೆಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೆ ತುಂಬಾ ಕಡಿಮೆ ಆಗಿಬಿಡುತ್ತೆ ನಮಗೆ ನಾವು ಲೆಕ್ಕ ಮಾಡ್ತೇವೆ ಈಗ ಮುಟ್ಟಾದ್ಮೇಲೆ ನಾವು ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ರಿಸರ್ವ್ ಅಂತ ಅದು ಮೊಟ್ಟೆಗಳು ಎಷ್ಟು ಬಾಕಿದೆ ಅಂತ ನಮಗೆ ಗೊತ್ತಾಗತ್ತೆ ಮತ್ತೆ ಬ್ಲಡ್ಡಲ್ಲೂ ಗೊತ್ತಾಗುತ್ತೆ ಅದಕ್ಕ ತುಂಬಾ ಕಡಿಮೆ ಇದ್ರೆ ಮಾಡ್ತೇವೆ ಇನ್ನೊಂದು ವರ್ಷ ಮುಂದೆ ಹಾಕಬಾರ್ದು ಹೇಳ್ತೇವೆ ಇನ್ನೊಂದು ವರ್ಷ ಇನ್ನೂ ಕಡಿಮೆ ಆಗುತ್ತೆ ಅದು ಕಡಿಮೆ ಆದಾಗೆ ನಾವು ಬೇಗ ಬೇಗನೆ ಸಲಹೆ ಕೊಡಬೇಕು ಅಂಥವರಿಗೆ ನಾವು ಪ್ರಣಾಳಿಕ ಶಿಶು ಅಂತ ಮಾಡ್ತೇವೆ ಈಗ ಪ್ರಣಾಳಿಕ ಶಿಶು ಅಂದರೆ ಎಂತ ಅಂತ ಹೇಳಿದರೆ ನಾವು ವೀರಾಣುಗಳನ್ನು ಅಂದಾಣು ಹೊರಗಿಂದ ಸೇರಿಸಿ ಟೆಸ್ಟಿವ್ ಬೇಬಿ ಪ್ರೆಷ್ಡರ್ ಅಂತ ಹೇಳ್ತೇವೆ ಅದನ್ನು ಹೊರಗಿಂದ ಮಾಡಿ ಭ್ರೂಣ ಮಾಡಿ ಒಳಗೆ ಹಾಕ್ತೇವೆ ಆದ ಕಾರಣ ಮೊಟ್ಟೆಗಳು ಕಡಿಮೆ ಇದ್ದರೆ ಖಂಡಿತವಾಗಿ ಭ್ರೂಣ ಕಡಿಮೆ ಇರುತ್ತೆ ಆಗಿರುವಾಗ ಭ್ರೂಣ ಕಡಿಮೆ ಇದ್ದರೂ ಸಹ ಅದು ಸ್ವಲ್ಪ ಹೆಲ್ತಿಯಾಗಿ ಇರೋಲ್ಲ ಆದ ಕಾರಣ ನಾವು ತುಂಬ ಪೋಸ್ಟ್ಪೋನ್ ಮಾಡಬಾರ್ದು ಹೇಳೋದು ಯಾವಾಗಲೂ ಟೆಕ್ನಿಕ್ಗಳೆಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಒಳ್ಳೆಯದಾದ ಕಾರಣ ಈ ಥರ ಸಲಹೆ ಕೊಟ್ಟು ಅವರಿಗೆ ಒಳ್ಳೆದಾಗ್ಬೇಕು ಅಂತ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ ಹೇಳಿದೆ ಅಂದ್ರೆ ನಾವು ಮುಟ್ಟು ನಿಲ್ವ ನಲ್ವತ್ತೈದರಿಂದ ಐವತ್ತು ವರ್ಷದೊಳಗಡೆ ನಿಲ್ತದೆ ಅಂತ ಈ ಮುಟ್ಟು ನಿಂತ ನಂತರವೂ ಕೂಡ ಗರ್ಭ ಹೊಂದಲು ಸಾಧ್ಯನಾ ಅನ್ನುವಂಥದ್ದು ಹೇಳ್ತಾರೆ ಅಂದ್ರೆ ಮುಟ್ಟು ನಿಂತ ನಂತರ ಗರ್ಭ ಹೊಂದಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಂದ್ರೆ ನ್ಯಾಚುರಲ್ ಆಗಿ ಸಾಧ್ಯ ಇಲ್ಲ ಬಟ್ ಆರ್ಟಿಫಿಷಿಯಲಲ್ಲಿ ಮಾಡ್ಬೋದು ಯಾಕೆಂದರೆ ಈಗ ಮುಟ್ಟು ನಿಂತು ಹೋದರೆ ನಾವೇನು ಮಾಡ್ತೇವೆ ಅಂದರೆ ಅವರಿಗೆ ಮುಟ್ಟು ಭರಿಸ್ತೇವೆ ಮಾತ್ರೆ ಕೊಟ್ಟು ತಿಂಗಳು ತಿಂಗಳು ಬರುವ ಹಾಗೆ ಮಾಡಿ ಆಮೇಲೆ ನಾವು ಇನ್ನೊಬ್ಬರ ಮೊಟ್ಟೆ ಅವರಿಗೆ ಮೊಟ್ಟೆ ಇರಲ್ಲ ಡೋನರ್ ಎಗ್ ಅಂತ ಹೇಳ್ತೇವೆ ಇನ್ನೊಬ್ಬರ ಮೊಟ್ಟೆ ತೆಗೆದು ಅವರ ಗಂಡನ ವೀರ್ಯಾನಿಗಳಿಗೆ ಸೇರಿಸಿ ಭ್ರೂಣ ಮಾಡಿ ಹಾಕ್ಬೋದು ಅದಕ್ಕೆ ನಾವು ಇದೆಲ್ಲ ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಹೇಳ್ತೇವೆ ಇನ್ನೊಬ್ಬರಿಂದ ಸಹ ನಾವು ಹೆಲ್ಪ್ ತೊಗೊಳ್ತೇವೆ ಆದ ಕಾರಣ ಸಣ್ಣ ಪ್ರಾಯದವರು ಡೊನೇಟ್ ಮಾಡ್ಬೋದು ಮೊಟ್ಟೆಗಳನ್ನು ಆ ಮೊಟ್ಟೆಗಳನ್ನು ತೆಗೆದು ನಾವು ಇವರ ಗರ್ಭಕೋಶದಲ್ಲಿ ಬೆಳೆಸಬಹುದು ಅದಕ್ಕ ಮೆನ್ಸಸ್ ಬರಿಸುತ್ತೇವೆ ಅದು ಮೂರು ಸತ್ಯಾದ್ರೆ ಮೆನ್ಸಸ್ ಬರಿಸಿದ್ರೆ ಬಂದರೆ ಅದು ನಾವು ನಾರ್ಮಲ್ ಅಂತ ಹೇಳ್ತೇವೆ ಗರ್ಭಕೋಶ ಆಮೇಲೆ ನಾವು ಇದೆಲ್ಲ ಮಾಡಬಹುದು ಈ ಮಹಿಳೆಯರು ರಕ್ತ ಪರೀಕ್ಷೆಯನ್ನು ಹಾಗೆ ಒಂದು ಗುಣಮಟ್ಟವನ್ನು ಈಗ ಅಂಡಾಣು ಸ್ಕ್ಯಾನ್ ನಲ್ಲಿ ನಮಗೆ ಗೊತ್ತಾಗುತ್ತೆ ರಕ್ತದಲ್ಲಿ ಗೊತ್ತಾಗುತ್ತೆ ಆಂಟಿ ಮುಲ್ಯೇರಿಯನ್ ಹಾರ್ಮೋನ್ ಅಂತ ಶಾರ್ಟ್ ಫಾರ್ಮ್ ಎ ಎಮ್ ಎಚ್ ಅಂತ ಹೇಳ್ತೇವೆ ಈ ಎ ಎಮ್ ಎಚ್ ಅಂದರೆ ಆ್ಯಂಟಿಮುಲ್ಯರ್ನ್ ಹಾರ್ಮೋನ್ ಅವರ ದೇಹದಲ್ಲಿ ಗೊತ್ತಾಗುತ್ತೆ ರಕ್ತದಲ್ಲಿ ಎಷ್ಟಿದೆ ಅಂತ ಅದು ನಾರ್ಮಲ್ ವ್ಯಾಲ್ಯೂ ಅಂತ ಹೇಗೆ ಬಂದರೆ ಅವರಿಗೆ ನಾರ್ಮಲ್ ಇರುತ್ತೆ ಅದು ತುಂಬ ಕಡಿಮೆ ಇದ್ದರೆ ಖಂಡಿತವಾಗಿ ಮೊಟ್ಟೆಗಳು ಹಾಳಾಗಿರುತ್ತೆ ಅಂಥವರಿಗೆ ಗರ್ಭಕೋಶದಲ್ಲಿ ಗರ್ಭಿಣಿ ಗರ್ಭಿಣಿ ಆಗಲಿಕ್ಕೆ ಕಷ್ಟ ಆಗತ್ತೆ ಆಗೋದಿಲ್ಲ ಅಂತಲ್ಲ ಆಗುವ ಚಾನ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಹಾಗೆ ಡಾಕ್ಟರ್ ಇಂತಹ ಸಮಸ್ಯೆ ಇದೆ ಅಂತ ಏನು ಆಸ್ಪತ್ರೆಗೆ ಬಂದಾಗ ಅವರಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆಯನ್ನು ಅಂದರೆ ಏನಾದರೂ ನೀಡ್ತೀರಾ ಹೇಗೆ ಟೆಸ್ಟ್ ಮಾಡುವಂಥದ್ದು ಹೇಗೆ ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅವರು ಬಂದ ಹಾಗೆ ಬರೀ ಎರಡು ಮೂರು ಟೆಸ್ಟ್ ಮಾಡ್ತೇವೆ ಅಂದರೆ ಫಸ್ಟಿಗೆ ನಾವು ಸ್ಕ್ಯಾನ್ ಮಾಡ್ತೀವಿ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮಾಡ್ತೇವೆ ಅದರಲ್ಲಿ ಗರ್ಭಕೋಶ ಸೈಜ್ ಹೇಗಿದೆ ನಾರ್ಮಲ್ ಇದೆಯಾ ಅಂಡಶ ಹೇಗಿದೆ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ ಮೊಟ್ಟೆಗಳು ಎಷ್ಟಿದೆ ಅಂತ ಗೊತ್ತಾಗುತ್ತೆ ಏನಾದರೂ ಕಾರಣ ಲೈಕ್ ಫೈಬ್ರಾಯ್ಡ್ ಅಂತ ಹೇಳ್ತೇನೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳಿದೆಲ್ಲ ಅದೆಲ್ಲ ಗೊತ್ತಾಗುತ್ತೆ ಆಮೇಲೆ ಗಂಡನ ವೀರ್ಯ ಪರೀಕ್ಷೆ ಮಾಡಿಬಿಟ್ಟು ಅವರು ಸರಿ ಇದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ ಇದು ಸರಿ ಇದ್ದರೆ ಮುಂದುವರಿಸ್ತೀವಿ ಯಾಕೆಂದರೆ ಒಳಗೆ ಏನಾದ್ರು ಬ್ಲಾಕ್ ಇದೆಯಾ ಅಂತ ನೋಡಬೇಕು ಅದಕ್ಕೆ ನಮಗೆ ಎರಡು ಥರ ಟೆಸ್ಟ್ ಮಾಡ್ತೇವೆ ಒಂದು ಎಕ್ಸ್ರೇಲಿ ಗೊತ್ತಾಗುತ್ತೆ ಈಗ ಸಣ್ಣ ಪ್ರಾಯದವರು ಮದುವೆಯಾಗಿ ಎರಡು ವರ್ಷ ಆಯಿತು ಅಷ್ಟೇ ಬೇರೆ ಕಾಣ್ತಾ ಇಲ್ಲ ಅಂಥವರಿಗೆ ನಾವು ಎಕ್ಸ್ರೇ ಮಾಡಿ ಬೇಗ ಮುಗಿಸಿಬಿಡ್ತೇವೆ ಈಗ ಮೊ ತುಂಬ ವರ್ಷ ಮದುವೆ ಆಯಿತು ಇಲ್ಲರೂ ನಮಗೆ ಈ ಥರ ಗರ್ಭ ಸ್ಕ್ಯಾನಲ್ಲಿ ಏನೋ ಪ್ರಾಬ್ಲಮ್ ಕಾಣುತ್ತೆ ಅಂಥವರಿಗೆ ನಾವು ದುರ್ಬಿಂದಲ್ಲಿ ಟೆಸ್ಟ್ ಮಾಡ್ತೇವೆ ಲ್ಯಾಪ್ರೋಸ್ಕೋಪ್ ಅಂತ ಹೇಳ್ತೇವೆ ಈ ಈ ಟೆಲಿಸ್ಕೋಪ್ ಹಾಕಿಬಿಟ್ಟು ಅದು ಟ್ಯೂಬ್ ಎನ್ಆರ್ ಬ್ಲಾಕ್ ಇದೆ ಅಂತ ನೋಡ್ತೇವೆ ಬಟ್ ಆ ಪ್ರಾಬ್ಲಮ್ ಬಂದರೆ ಅದೆಲ್ಲ ನಾವು ಸಹ ನಾವು ಸರ್ಜಿಕಲ್ ಪ್ರೊಸೀಜರ್ ಮಾಡಬಹುದು ಇದಕ್ಕೆ ಚಿಕಿತ್ಸೆ ವೆಚ್ಚ ಅಂದ್ರೆ ಕಾಸ್ಟ್ ಎಷ್ಟೆಲ್ಲ ಆಗ್ತದೆ ಡಾಕ್ಟರ್ ಅಂದ್ರೆ ಕೆಲವರು ಅಂದರೆ ಜಾಸ್ತಿ ಅಂತ ಹೇಳಿದ ತಕ್ಷಣ ಕಾಸ್ಟ್ ಜಾಸ್ತಿ ಆಗ್ತದೆ ಟೆನ್ಷನ್ ಮಾಡ್ಕೊಳ್ತಾರೆ ಎಷ್ಟು ಪ್ರಣಾಳ ಶಿಶು ಅಂದ್ರೆ ಸುಲಭ ಇಲ್ಲ ನಾನು ಹೇಳಿದಷ್ಟು ಸುಲಭ ಇಲ್ಲ ಯಾಕೆಂದರೆ ಅದು ನಮಗೆ ಒಂದು ಹತ್ತು ಹನ್ನೆರಡು ಇಂಜೆಕ್ಷನ್ ಕೊಡಬೇಕು ಅವಳ ಮೊಟ್ಟೆಗಳಿಗೆ ಬೆಳೆಸಲಿಕ್ಕೆ ನಾವು ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಆಮೇಲೆ ಮೊಟ್ಟೆಗಳನ್ನು ಸ್ಕ್ಯಾನ್ ಮೂಲಕ ತೆಗೆದು ನಮ್ಮ ಲೆಬೊರೆಟ್ರಿ ನಮ್ಮ ಸೈಂಟಿಸ್ಟ್ ಇದ್ದಾರೆ ಅವರೆಲ್ಲ ಎಂಬ್ರಾಲಜಿಸ್ಟ್ ಅಂತ ಹೇಳ್ತೀವಿ ಅವರು ಈ ಬ್ರೂ ವೀರಾಣುಗಳನ್ನು ಮೈಕ್ರೋಸ್ಕೋಪ್ನ ಕಳೆಗೆ ಸೇರಿಸಿಬಿಟ್ಟು ಭ್ರೂಣ ಮಾಡಿ ಇನ್ಕ್ಯುಬೇಟರಲ್ಲಿ ಒಳಗಿಟ್ಟು ಅದನ್ನು ಮತ್ತೆ ಬೆಳೆಸಿ ಹಾಕಬೇಕು ಅದಕ್ಕೆ ನಾವು ಪ್ರನಾಲಸಿಶು ಅಂದರೆ ಒಂದು ಮೂರು ದಿವಸ ಹೊರಗಿರುತ್ತೆ ಈ ಭ್ರೂಣ ಆಮೇಲೆ ಗರ್ಭಕೋಶದಲ್ಲಿ ಬೆಳೀತದೆ ಸೊ ಟೆಸ್ಟ್ ಟ್ಯೂಬ್ ಬೇಬಿ ಅಂದರೆ ಇಡೀ ಒಂಬತ್ತು ತಿಂಗಳು ಟೆಸ್ಟ್ ಟ್ಯೂಬಲ್ಲಿ ಬೆಳೆಯೋಲ್ಲ ಅದು ಗರ್ಭಕೋಶದಲ್ಲಿ ಬೆಳೆಯೋದು ಫಸ್ಟ್ ಮೂರು ತಿ ದಿವಸ ಮಾತ್ರ ಅದರ ಇರುತ್ತೆ ಆದ ಕಣ್ಣು ಇದೆಲ್ಲ ಮಾಡಲಿಕ್ಕೆ ತುಂಬ ಕಾಸ್ಟ್ ಜಾಸ್ತಿ ಆಗತ್ತೆ ನನ್ನ ಪ್ರಕಾರದಲ್ಲಿ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ತನಕ ಆಗತ್ತೆ ನಾವು ಯಾವ ಮದ್ದು ಹಾಕ್ತೇವೆ ಅದರಲ್ಲಿ ನಾವು ಯಾ ಎಷ್ಟೆಲ್ಲ ಕೊಡಬೇಕಂತ ಒಂದೊಂದು ಪೇ ಒಂದೊಂದು ಇಂಡಿವಿಜುವಲಿಗೆ ಬೇರೆ ಬೇರೆ ಥರ ಇರುತ್ತೆ ಬಟ್ ಖಂಡಿತವಾಗಿ ಅದು ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ಖರ್ಚು ಆಗತ್ತೆ ಓಕೆ ಒಂದೂವರೆ ಲಕ್ಷದಿಂದ ಎರಡೂವರೆ ಲಕ್ಷ ಅಷ್ಟು ಖರ್ಚಾಗ್ತದೆ ಓಕೆ ಡಾಕ್ಟರ್ ಇನ್ನು ಕೆಲವರಿಗೆ ಇದು ಪೀರಿಯಡ್ ಟೈಮಲ್ಲಿ ಜಾಸ್ತಿ ಬ್ಲೀಡ್ ಆಗ್ತದೆ ಅದು ಕೂಡ ಅಂದ್ರೆ ಏನಾದರೂ ಪ್ರಾಬ್ಲಮ್ ಜಾಸ್ತಿಯಾಗಿ ಬ್ಲೀಡ್ ಆಗುವಂಥದ್ದು ಮತ್ತು ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ತಿಂಗಳಲ್ಲಿ ಎರಡು ಸಲ ಆಗ್ತದೆ ಅದು ಏನಾದರೂ ಪ್ರಾಬ್ಲಮ್ ಆಗ್ತದೆ ಇವಾಗ ಸರಿಯಾಗಿ ಮೆನ್ಸಸ್ ಬರಬೇಕಾದ ಹೇಳೋದಾದರೆ ಇಪ್ಪತ್ತೆಂಟು ದಿವಸಕ್ಕೆ ಒಂದು ಸತ್ತಿ ಬರುತ್ತೆ ಇಪ್ಪತ್ತೆಂಟರಿಂದ ಮೂವತ್ತು ಪರವಾಗಿಲ್ಲ ಇಪ್ಪತ್ತೊಂದರಿಂದ ಮೂವತ್ತು ದಿವಸ ಪರವಾಗಿಲ್ಲ ಅಂತ ಹೇಳ್ತೇನೆ ಅದಕ್ಕಿಂತ ಬೇಗ ಬೇಗ ಬಂದರೆ ಒಂದು ತಿಂಗಳಲ್ಲಿ ಎರಡು ಸರ್ತಿ ಬಂದರೆ ಅದು ಸರಿಯಲ್ಲ ಮತ್ತು ಬರುವಾಗಲೂ ತುಂಬ ನೋವು ಸರಿಯಲ್ಲ ಅಂತ ಆವಾಗ ಹೇಳಿದ್ದೇನೆ ಆಮೇಲೆ ಮೆನ್ಸಸ್ ಜಾಸ್ತಿ ಹೋಗೋದೆಂದರೆ ಒಂದು ದಿವಸಕ್ಕೆ ಮೂರು ನಾಲ್ಕು ಡಯಾಪಸ್ ಎಲ್ಲ ಆಗಿ ಹಾಕ್ತಾರೆ ಗಟ್ಟಿಗಟ್ಟಿಯಾಗಿ ಹೋದರೆ ಖಂಡಿತವಾಗಿ ಅದಕ್ಕಿಂತ ಜಾಸ್ತಿ ನಂಬರ್ ಆಫ್ ಡಯಾಪಸ್ ಅಂತ ಹೇಳಿದರೆ ಅವರು ಖಂಡಿತವಾಗಿ ತೊಂದರೆ ಇದೆ ನಾನು ಮೊದಲು ಹೇಳಿದಾಗೆ ಇದರಲ್ಲಿ ನಮಗಾಗಿ ಈಗಿನ ಹೆಂಗಸರ ಗರ್ಭಕೋಶ ನಾರ್ಮಲ್ ಇರುತ್ತೆ ನಾರ್ಮಲ್ ಅಂದರೆ ಏಳು ಸೆಂಟಿಮೀಟ್ರ್ ಇರುತ್ತೆ ಈ ಸೈಜ್ ನೋಡಲಿಕ್ಕೆ ಹೋದರೆ ಇದನ್ನು ಮೆಷರ್ ಮಾಡಲಿಕ್ಕೆ ಏಳು ಸೆಂಟಿಮೀಟ್ರ್ ಇರುತ್ತೆ ಏಳಕ್ಕಿಂತ ಜಾಸ್ತಿ ಹೋದರೆ ಅದರಲ್ಲಿ ಏನೋ ಸ್ವಲ್ಪ ಗೆಡ್ಡೆಗಳಿದ್ರೆ ಜಾಸ್ತಿ ಇರುತ್ತೆ ಆಮೇಲೆ ಒಮ್ಮೆ ಗರ್ಭಕೋಶವೇ ದಪ್ಪಾಗಿರುತ್ತೆ ಅಂಥವರಿಗೆ ಖಂಡಿತವಾಗಿ ಮುಟ್ಟು ಜಾಸ್ತಿ ಹೋಗುತ್ತೆ ಅದಕ್ಕೆ ನಾವು ಸ್ಕ್ಯಾನಲ್ಲಿ ನಾವು ಲೆಕ್ಕ ಮಾಡಿ ನೋಡ್ತೇವೆ ಎಷ್ಟು ಸೈಜ್ ಇದೆ ಗೆಡ್ಡೆಗಳಿದೆಯಾ ಅಂತ ಈ ಥರ ಏನಾದರೂ ಕಾರಣ ಗೊತ್ತಾದರೆ ಅದಕ್ಕೆ ಖಂಡಿತವಾಗಿ ಮದ್ದೆಲ್ಲ ಕೊಟ್ಟು ಸರಿ ಮಾಡ್ತೇವೆ ಯಾಕೆಂದರೆ ತುಂಬ ಮನ್ಸಸ್ ಹೋದರೆ ಅವರ ದೇಹದ ರಕ್ತದಲ್ಲಿ ತುಂಬ ಕಡಿಮೆ ಇರುತ್ತೆ ಹಿಮೋಗ್ಲೋಬಿನ್ ಅಂತ ಎನಿಮಿಯಾ ಅಂತ ಹೇಳ್ತೇವೆ ಆಗ ತುಂಬ ವೀಕ್ನೆಸ್ ಬರುತ್ತೆ ನನ್ನ ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಈ ಪ್ರಶ್ನೆ ನೀವು ಒಳ್ಳೆದಾಗಿ ಕೇಳಿದ್ರಿ ಯಾಕೆಂದರೆ ಈ ಶಾಲೆ ಮಕ್ಕಳೆಲ್ಲ ಎಂಟನೇ ಮೂವತ್ತನೇ ಹತ್ತನೇ ಕ್ಲಾಸ್ ಅವರೆಲ್ಲ ಈ ಥರ ಹೇಳೋದೇ ಇಲ್ಲ ಅವರೇ ಮನೆಯಲ್ಲಿ ಕೂತ್ಕೊಂಡು ತುಂಬ ಪ್ರಾಬ್ಲಮ್ ಅಂತ ಹೇಳೋದಿಲ್ಲ ಯಾರಿಗೆ ಸಹ ಮ ಏನಾಗುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೆ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಕ್ಲಾಸ್ನಲ್ಲಿ ಅಟೆಂಡ್ ಮಾಡೋದಿಲ್ಲ ಈ ಹುಡುಗಿಯರೆಲ್ಲ ಅಟೆಂಡೆನ್ಸು ಬರೋದಿಲ್ಲ ಮತ್ತು ಸರಿಯಾಗಿ ಮನಸ್ಸಿನಲ್ಲಿ ಅವರಿಗೆ ಹೋಗ್ತಾ ಇಲ್ಲ ವೀಕ್ನೆಸ್ ಅಂತ ಹೇಳ್ತಾರೆ ಅದಕ್ಕನ್ನ ಸಣ್ಣ ಪ್ರಾಯದಿಂದನೇ ನಾವು ಅವರಿಗೆಲ್ಲ ನೋಡಿಬಿಟ್ಟು ಮದ್ದೆಲ್ಲ ಕೊಟ್ಟು ಸರಿ ಮಾಡಬೇಕು ಈಗ ಮುಟ್ಟು ಮುಂದೆ ಹೋದರೆ ಎರಡು ತಿಂಗಳು ಮೂರು ತಿಂಗಳು ಹೋದರೆ ಸಹ ಜೋರಾಗಿ ಮುಟ್ಟು ಬರುತ್ತೆ ಈ ಮೊಟ್ಟೆಗಳು ಬರದಿದ್ದರೆ ನಾನು ಹೇಳಿದ್ದನ್ನು ಮೊದಲೇ ಹೇಳಿದಾಗೆ ಒಂದೊಂದು ಸತಿ ಎರಡು ತಿಂಗಳು ಮೂರು ತಿಂಗಳು ಮುಂದೆ ಹೋಗುತ್ತೆ ಮಾತ್ರ ಆವಾಗ ಹತ್ತು ದಿವಸ ಬಿಡಿಂಗ್ ಬರುತ್ತೆ ಅದು ಸರಿಯಲ್ಲ ಅಂಥವ್ರು ಮೊದಲೇ ಬಂದು ನಮಗೆ ಹೇಳಬೇಕು ಯಾಕೆಂದರೆ ಮನೆಯಲ್ಲಿ ದಿವಸ ಕೂತ್ಕೊಂಡು ಬ್ಲೀಡಿಂಗ್ ಆಗಿ ಪುನಃ ಅಂತ ಆಗುತ್ತೆ ಇದೆಲ್ಲ ಮುಟ್ಟಲ್ಲ ಆಚೆ ಈಚೆ ಏರುಪೇರು ಅಂತ ಹೇಳೋದು ಸರಿ ಅಂಥವ್ರು ಖಂಡಿತವಾಗಿ ನಮಗೆ ನಮ್ಮ ಸಲಹೆಯನ್ನು ಬಂದುಬಿಟ್ಟು ನಾವು ಅದನ್ನು ಸರಿ ಮಾಡ್ಬೋದು ಹೆಚ್ಚಿನ ಹುಡುಗಿಯರು ಡಾಕ್ಟರ್ ಈ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಾಚಿಕೆ ಪಟ್ಕೊಳ್ತಾರೆ ಇದನ್ನೆಲ್ಲ ಹೇಳೋದು ಸರ್ ಹೇಗೆ ನಾವು ಡಾಕ್ಟರ್ ಹತ್ರ ಇದನ್ನು ಹೋಗಿ ಹೇಳಬೇಕು ಅನ್ನೋಂಥದ್ದು ಸರ್ ಅದಕ್ಕೆ ಅವರ ಫಸ್ಟಿಗೆ ಅವರ ಅಮ್ಮಂತ್ರ ಆಂಟಿಸ್ ಯಾರಿದ್ದಾರೆ ಹೆಂಗಸಲ್ಲಿ ಹೇಳ್ಕೊಂಡು ಅಮ್ಮನ ಜೊತೆ ಅವರ ಆಂಟಿ ಜೊತೆ ಖಂಡಿತವಾಗಿ ಬರಬೇಕು ಯಾಕೆಂದರೆ ಇದರಲ್ಲಿ ನಾಚಿಗೆ ಅಂತ ಏನಿಲ್ಲ ಯಾಕೆಂದರೆ ನಮಗೆ ನಾವು ಓಪನ್ ಆಗಿ ಡಿಸ್ಕಸ್ ಮಾಡಬೇಕು ಅದನ್ನು ಈ ತುಂಬ ಜನರಿಗೆ ಗೊತ್ತೇ ಇರಲ್ಲ ಅದಕ್ಕೀಗ ನಾನು ಹೇಳೋದಂದರೆ ಈ ಥರ ಗೊತ್ತಿಲ್ಲದವರು ಅವರಿಗೆ ಮತ್ತು ರಕ್ತಹೀನ ಆಗಿಬಿಟ್ಟು ತುಂಬ ಎಲ್ಲ ಸುಸ್ತಾಗತ್ತೆ ಈ ವಿಚಾರದಲ್ಲಿ ಅದನ್ನು ಅವಾಯ್ಡ್ ಮಾಡಬಾರ್ದು ಅಂತ ಹೇಳ್ತೇನೆ ಹೌದು ಬೇಗ ನಾವು ಏನು ನಮ್ಮ ಸಮಸ್ಯೆಗಳನ್ನು ನಾವು ಡಾಕ್ಟರ್ ಬಳಿ ಶೇರ್ ಮಾಡ್ಕೊಂಡ್ರೆ ಮಾತ್ರ ಅದಕ್ಕೆ ನಮಗೆ ಒಂದು ಸೊಲ್ಯೂಷನ್ ಅನ್ನುವಂಥದ್ದು ಸಿಗ್ತದೆ ಹಾಗೆ ಇನ್ನು ಪುರುಷರಲ್ಲಿ ಈ ಬಂಜತನಕ್ಕೆ ಏನು ಸಂಬಂಧಪಟ್ಟಂತೆ ಅವರ ವೀರ್ಯಾಣುಗಳ ಗುಣಮಟ್ಟ ಅಂದ್ರೆ ಅದು ಕಡಿಮೆ ಇದ್ದರೆ ಅದನ್ನ ಹೆಚ್ಚಿಸುವಲ್ಲಿ ಏನಾದರೂ ವಿಧಾನಗಳಿವೆ ಅಂತ ಇವಾಗ ಮದ್ದು ಈಗ ನಾರ್ಮಲ್ ಕೌಂಟ್ ಹದಿನೈದು ಮಿಲಿಯನ್ ಪರ್ ಎಮ್ ಎಲ್ ಅಂತ ಹೇಳಿದ್ದೇನೆ ಅದಕ್ಕಿಂತ ಕಡಿಮೆ ಇದ್ದರೆ ಕಡಿಮೆ ಅಂತ ಕೇಳ್ತೇವೆ ಹತ್ತು ಮಿಲಿಯನ್ ಅಂದರೆ ಪರವಾಗಿಲ್ಲ ಅಂಥವರಿಗೂ ನಾವು ಸ್ವಲ್ಪ ಟೆಕ್ನಿಕಲ್ ಸರಿ ಮಾಡ್ತೇವೆ ಐದು ಮಿಲಿಯನ್ ಅಂತ ಇದ್ದರೆ ಇದ್ದರೆ ಅದು ಮದ್ದು ಗಿದ್ದೆಲ್ಲ ಸರಿಯಾಗಲ್ಲ ಈ ಮದ್ದು ಸರಿಯಾಗಬೇಕಾದ್ರೆ ಅದು ಮೂರು ತಿಂಗಳಾದರೂ ಮದ್ದು ಕೊಡಬೇಕು ಈ ಮೂರು ತಿಂಗಳು ಕೊಟ್ಟರೆ ಎಲ್ಲರಿಗೂ ಸರಿ ಕೆಲವರಿಗೆ ಸರಿ ಆಗತ್ತೆ ಬಟ್ ತುಂಬ ಜನರಿಗೆ ಆಗೋಲ್ಲ ಅದ ಕಾರಣ ಒಂದು ವರ್ಷ ಕಟ್ಟಲೆ ಮದ್ದೆಲ್ಲ ತಗೊಳ್ಬಾರ್ದು ಯಾವಾಗ ನನ್ನ ಪ್ರಕಾರದಲ್ಲಿ ಅವರು ಆ ದೇವಸ್ಥಾನ ಈ ದೇವಸ್ಥಾನ ಹೋಗೋದು ಸರಿ ಪ್ರಾರ್ಥನೆ ಮಾಡಬೇಕು ನನ್ನ ಪ್ರಕಾರದಲ್ಲಿ ಪ್ರಾರ್ಥನೆ ಆಗಲೇಬೇಕು ಮಾತ್ರ ಅದನ್ನು ಅಲ್ಲಿ ಹೋಗಿ ಇಲ್ಲಿ ಹೋಗೋದು ಮತ್ತು ಯಾವುದಾವುದು ಮೆಡಿಸನ್ನಲ್ಲಿ ತೊಗೊಳೋದು ಮತ್ತು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಮೂರು ವರ್ಷ ಆಯಿತು ಮದ್ದಲ್ಲೇ ಇರ್ತಾರೆ ಅಂಥವರಿಗೆ ಖಂಡಿತ ಅದು ಹೆಲ್ಪ್ ಆಗೋಲ್ಲ ಅಂದರೆ ಅದು ಮೂರು ತಿಂಗಳಲ್ಲಿ ಆದರೆ ಒಳ್ಳೇದಂತ ಹೇಳ್ತೇನೆ ಆರು ತಿಂಗಳಲ್ಲಿ ಮ್ಯಾಕ್ಸಿಮಮ್ ಈಗ ಆರು ತಿಂಗಳಲ್ಲಿ ಜಾಸ್ತಿ ಆಗದಿದ್ದರೆ ಅದು ಜಾಸ್ತಿ ಆಗಲ್ಲ ಯಾಕೆಂದರೆ ಅದು ಪ್ರೊಡಕ್ಷನ್ನೇ ಕಡಿಮೆ ನಾನು ಆ ಬೆಳಗ್ಗೆ ಆವಾಗ ಫಸ್ಟ್ ಹಾಫಲ್ಲಿ ಹೇಳಿದಾಗೆ ಈಗ ಹೆಂಗಸರಿಗೆ ಮೊಟ್ಟೆಗಳು ಹುಟ್ಟುವಾಗಲೇ ಮೊಟ್ಟೆ ಇರುತ್ತೆ ಆಮೇಲೆ ಅದು ಕಡಿಮೆ ಕಡಿಮೆ ಆಗುತ್ತೆ ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಆದಮೇಲೆ ಕಡಿಮೆ ಆಗಿಬಿಡುತ್ತೆ ಗಂಡಸರಿಗೆ ಆ ಥರ ಇಲ್ಲ ಅವರಿಗೆ ಫಾರ್ ಎವರ್ ಪ್ರೊಡ್ಯೂಸ್ ಮಾಡ್ಬೋದು ಅಂತ ಹೇಳ್ತೇನೆ ಅವ್ರಿಗೆ ಯಾವ ಪ್ರಾಯ ಆದರೂ ಪರವಾಗಿಲ್ಲ ಅವರು ಪ್ರೊಡಕ್ಷನ್ ಆಗ್ತಾ ಇರತ್ತೆ ಬಟ್ ಅದನ್ನು ಹೆಚ್ಚು ಮಾಡಲಿಕ್ಕೆ ಮದ್ದು ಕೊಟ್ಟು ನಾವು ಆರು ತಿಂಗಳು ಒಂದು ಮೂರು ತಿಂಗಳೇ ಕಾಯೋದು ಅಂತ ಹೇಳೋದು ನಾನು ಆರು ತಿಂಗಳು ಮ್ಯಾಕ್ಸಿಮಮ್ ಆದ ಕಾರಣ ವರ್ಷ ಕಟ್ಟಲೆ ಈ ಥರ ಮಾತ್ರೆ ಕೊಟ್ಟು ಅದೆಲ್ಲ ತಡ ಮಾಡಬಾರ್ದು ಯಾಕೆಂದರೆ ಒಂದು ವರ್ಷ ಹಾಗೆ ಮಾತ್ರೆ ಕೊಟ್ಟು ಹೆಂಗಸರಿಗೆ ಒಂದು ವರ್ಷ ಜಾಸ್ತಿ ಆಯಿತಲ್ವಾ ಹುಡುಗಿಗೆ ಇಪ್ಪತ್ತೈದರಿ ಇಪ್ಪತ್ತಾರಾಯಿತು ಆಯಿತು ಮೂವತ್ತಾಯಿತು ಆದ ಕಾರಣ ಪ್ರತಿ ವರ್ಷ ಹುಡುಗಿಯರಿಗೆ ಮೊಟ್ಟೆಗಳು ಕಡಿಮೆ ಆಗುತ್ತೆ ಆದ ಕಾರಣ ನಾವು ಈ ಥರ ನಾವು ತುಂಬ ತಡ ಮಾಡಬಾರ್ದು ಮೊದ್ದು ಕೊಡ್ತಲ್ಲ ಡಾಕ್ಟರ್ ಎಫೆಕ್ಟಿವ್ನೆಸ್ ಇರ್ತದೆ ಎಷ್ಟು ಪರ್ಸೆಂಟ್ ಇರ್ತದೆ ಅನ್ನೋದು ಈಗ ನೂರು ಪೇಷಂಟ್ ನೂರು ಗಂಡಸರಿಗೆ ನಾವು ಮಾತ್ರೆ ಕೊಟ್ಟರೆ ಒಂದು ಮೂವತ್ತು ಶೇಕಡ ಮಾತ್ರ ಜಾಸ್ತಿ ಆಗುತ್ತೆ ಎಪ್ಪತ್ತು ಶೇಕಡ ಜಾಸ್ತಿ ಆಗಲ್ಲ ಮತ್ತೊಂದು ಇಂಪಾರ್ಟೆಂಟೀಗ ಅವರು ಒಂದು ವೆರಿಕ್ಯೋಸಿಲ್ ಅಂತ ಇದೆ ಈ ವೇ ನಮ್ಮ ವೇನ್ಸ್ ನಮಗೆಲ್ಲರಿಗೆ ವೇನ್ಸ್ ಇರುತ್ತಲ್ಲ ಟೆಸ್ಟಿಸ್ ನಮ್ಮ ಈ ಗಂಡಸರಿಗೆ ಟೆಸ್ಟಿಸ್ ಹೇಳ್ತೇವೆ ಆ ಟೆಸ್ಟಿಸ್ನಲ್ಲಿ ಪ್ರೊಡಕ್ಷನ್ ಆಗೋದು ಅದರ ಮೇಲೆ ಸ್ವಲ್ಪ ಈ ರಕ್ತ ಜಾಸ್ತಿ ಸ್ವಲ್ಪ ಹೋಗುವ ವೆರಿಕೋಸಿಲ್ ಅಂತಿರುತ್ತೆ ಅದು ಅದರಿಂದ ಕಾರಣ ಇರಬಹುದು ತುಂಬ ಜಾಸ್ತಿ ವೆರಿಕೋಸಲ್ಲಿ ಅದಕ್ಕೆ ನಾವು ಆಪ್ರೇಷನ್ ಮಾಡಬೇಕಂತ ಹೇಳ್ತೇವೆ ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ಈ ಆಪ್ರೇಷನ್ ಮಾಡಿದ್ರೂ ತುಂಬ ಸರಿ ಆಗಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳೋದು ವೆರಿಕೋಸಲ್ ಇದ್ದರೆ ಅದಕ್ಕೆ ಆಪ್ರೇಷನ್ ಕೂಡಲೇ ಕೂಡಲೇ ಮಾಡಬೇಕು ಅಂತ ಇಲ್ಲ ಒಮ್ಮೊಮ್ಮೆ ಆಪ್ರೇಷನ್ ಮಾಡಿದರೆ ಇನ್ನೂ ಕಡಿಮೆ ಆಗಿ ಬಿಡುತ್ತೆ ವೀರ್ಯಾನುಗಳು ಬೇಕಂದ್ರೆ ಯಾಕೆಂದರೆ ನಾವು ಈಗ ಪ್ರಣಾಳ ಶಿಶು ಬಂದ ಮೇಲೆ ನಾವು ಈ ಆಪರೇಷನ್ ಸ್ವಲ್ಪ ಕಡಿಮೆನೇ ಮಾಡ್ತಾ ಇದ್ದೇವೆ ಓಕೆ ಹಾಗೆ ಡಾಕ್ಟರ್ ಇನ್ನೊಂದು ಗರ್ಭಾಶಯದ ಗರ್ಭಧಾರಣೆ ಹಾಗೆ ಪ್ರಣಾಳ ಶಿಶು ಇವರು ಇದ್ರ ಬಗ್ಗೆ ಹೇಳಿ ಎಕ್ಸ್ಪ್ಲೇನ್ ಮಾಡ್ಬೋದು ಹಾಗಂದ್ರೆ ಏನು ಅಂತ ಅದೇ ಈಗ ನಾನು ಹೇಳಿದಾಗೆ ಈ ಗರ್ಭಕೋಶದಲ್ಲಿ ಸಂಭೋಗ ಮಾಡಿದ ಮೇಲೆ ವೀರ್ಯಾನುಗಳು ಒಳಗೆ ಹೋಗಿ ನಾಳಕ್ಕೆ ಬಂದು ಅಂಡಾಣಗೆ ಸೇರಬೇಕು ಸೊ ಅದಕ್ಕೆ ಇನ್ ವೈವ ಅಂತ ಹೇಳ್ತೇವೆ ಒಳಗೆ ಹಾಗೆ ಗರ್ಭಿಣಿ ಆಗೋದು ಸೇರಿಬಿಟ್ಟು ಗರ್ಭಕೋಶದಲ್ಲಿ ಬರುತ್ತೆ ಎಲ್ಲಿಯಾರು ತೊಂದರೆ ಬಂದರೆ ಅದು ಸೇರಲ್ಲ ಇದೆಲ್ಲ ನಾನು ಯಾವಾಗ ಹೇಳ್ತೇನೆ ಎಷ್ಟೋ ಕಾರಣ ಇದೆ ಅಂತ ಸೇರಲಿಲ್ಲ ಅಂತೇಳಿ ನಾವು ಹೊರಗಿಂದ ಸೇರಿಸ್ಬೇಕು ಅದಕ್ಕೆ ನಾವು ಇಲ್ಲಿ ಏನು ಮಾಡ್ತೇವೆ ಇಲ್ಲಿ ಮೊಟ್ಟೆ ಒಂದು ಹೆಂಗಸರಿಗೆ ಒಂದೇ ಮೊಟ್ಟೆ ಬರೋದು ಆ ಒಂದು ಮೊಟ್ಟೆಯಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಇಂಜೆಕ್ಷನ್ಸ್ ಕೊಡ್ತೇವೆ ಒಂದು ಹತ್ತು ಹನ್ನೆರಡು ದಿವಸ ಇಂಜೆಕ್ಷನ್ ಕೊಟ್ಟು ಇಲ್ಲಿ ಈ ಅಂಡರ್ಶದಲ್ಲಿ ಈ ಅಂಡರ್ಶದಲ್ಲಿ ಮೊಟ್ಟೆಗಳು ಬರಬೇಕು ಒಂದು ಏಳೆಂಟು ಹತ್ತು ಮೊಟ್ಟೆ ಬರಬೇಕು ಆ ಬಂದರೆ ನಾವು ಸ್ಕ್ಯಾನ್ ಮೂಲಕ ತೆಗಿತೇವೆ ಸೊ ಒಂದು ಎರಡು ವಾರ ಇಂಜೆಕ್ಷನ್ ಇದೆ ಹತ್ತು ದಿವಸ ಖಂಡಿತವಾಗಿರುತ್ತೆ ಮೊಟ್ಟೆ ಮೇಲೆ ಎರಡನೇ ದಿವಸಕ್ಕೆ ಬಂದರೆ ಹತ್ತು ಹನ್ನೆರಡು ದಿವಸ ಇಂಜೆಕ್ಷನ್ ಕೊಟ್ಟು ಆಮೇಲೆ ಮೊಟ್ಟೆ ತೆಗಿತೇವೆ ತೆಗೆದ ಮೇಲೆ ವೀರಾಣಿಗಳನ್ನು ಕಲೆಕ್ಟ್ ಮಾಡಿ ನಮ್ಮ ಲ್ಯಾಬ್ನಲ್ಲಿ ಅದನ್ನು ಸೇರಿಸ್ಬೇಕು ಒಳಗೆ ಏನಾಗುತ್ತೆ ಅದನ್ನು ಹೊರಗೆ ಮಾಡ್ತೇವೆ ಅದಕ್ಕೆ ನಾವು ಇನ್ ವಿಟ್ರೋ ಅಂತ ಹೇಳೋದು ಇಂಗ್ಲೀಷ್ನಲ್ಲಿ ಇನ್ ವಿಟ್ರೋ ಅಂದರೆ ಹೊರಗೆ ಇನ್ ವೈವ ಅಂದರೆ ಒಳಗೆ ಸೊ ನಾವು ಒಳಗೆ ಏನಾಗುತ್ತೆ ಅದನ್ನು ಹೊರಗೆ ನಾವು ಸ ಮಾಡಿಬಿಟ್ಟು ಭ್ರೂಣ ಮಾಡ್ತೇವೆ ಭ್ರೂಣ ಮಾಡಿ ನಾವು ಅದನ್ನು ಗರ್ಭಕೋಶಕ್ಕೆ ಹಾಕ್ತೇವೆ ಅದನ್ನು ನಾವು ಟೆಸ್ಟಿವ್ ಬೇಬಿ ಪ್ರೊಸಿಜರ್ ಅಂತ ಹೇಳ್ತೇವೆ ಓಕೆ ಡಾಕ್ಟರ್ ಈಗ ನೀವೀಗ ಇಷ್ಟು ಹೇಳಿದ್ರಲ್ಲ ಇದರ ಯಶಸ್ಸಿನ ಒಂದು ಪ್ರಮಾಣ ಎಷ್ಟಿರ್ತದೆ ಡಾಕ್ಟರ್ ನಮ್ಮ ಮಣಿಪಾಲ್ನಲ್ಲಿ ಮಾರ್ಕ್ ಅಂತ ಹೇಳ್ತೇವೆ ಮಣಿಪಾಲ್ ಅಸಿಸ್ಟೆಡ್ ರಿಪ್ರೆಸ್ ಸೆಂಟರ್ ವ್ಯಾ ನಾನಾವಾಗಲೂ ಮೇಡ ಮಾರ್ಕ್ ಅಂದರೆ ನಮ್ಮದು ಫಸ್ಟ್ ಪ್ರೊನಾನ್ಸಿಶು ನೈಂಟಿ ನೈನ್ ಇಯರಲ್ಲಿ ಡೆಲಿವರಿ ಆಗಿದ್ದಾನೆ ಅವನು ಈಗ ಮೆಡಿಕಲ್ ಕೋರ್ಸ್ ಓದ್ತಾ ಇದ್ದಾನೆ ಅವ್ನು ನನ್ನ ಜೊತೆ ಮಾತಾಡ್ತಾ ಇರ್ತಾನೆ ಯಾವಾಗಲೂ ಅವನು ನಮ್ಮದು ಫಸ್ಟ್ ಬೇಬಿ ತಸ್ತೀವಿ ಬೇಬಿ ಅಂದರೆ ಅವನು ನೈಂಟಿ ನೈನಲ್ಲಿ ಅಂದರೆ ಈಗ ಇಪ್ಪತ್ತೆರಡು ವರ್ಷ ಆಯಿತು ಅವನಿಗೆ ಅವನು ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾನೆ ಈಗ ಶೇಖರ ಅಂದರೆ ಎಲ್ರಿಗೂ ಆದರೆ ನಮಗೂ ಸಂತೋಷ ಬಟ್ ನಮಗೆ ನೇಚರನ್ನು ನಾವು ಕಂಪೀಟ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಬುಲಕ್ಕದಲ್ಲಿ ಅಮೇರಿಕ ಹೋದರೂ ಯುರೋಪ್ ಹೋದರೂ ಮಣಿಪಾಲ್ ಎಲ್ಲ ನಮ್ದು ಸ್ಟೇಟ್ ಅಬೌಟ್ ನಲವತ್ತರಿಂದ ಅರವತ್ತು ಶೇಕಡ ಸಕ್ಸಸ್ ಬರುತ್ತೆ ನಾವೀಗ ನೂರು ಪೇಷಂಟ್ ಮಾಡಿದರೆ ನಲವತ್ತು ಶೇಕಡ ಆವರೇಜ್ ಆಗಿರುತ್ತೆ ಒಮ್ಮೆ ಅರವತ್ತು ಶೇಕಡ ಬರುತ್ತೆ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಶಾಹಿನಾ ಅಂತ ಹೇಳಿ ಮ್ಯಾಂಗ್ಳೂರಿಂದ ಅವ್ರ ಜೊತೆ ಮಾತಾಡುವ ಹಲೋ ನಮಸ್ತೆ ಓಕೆ ಕರೆ ಕಟ್ ಆಗಿದೆ ಮತ್ತೊಮ್ಮೆ ನೀವು ಕಾಲ್ಗೆ ಟ್ರೈ ಮಾಡ್ಬೋದು ಡಾಕ್ಟರ್ ನೀವೀಗ ಹೇಳಿದ್ರೆ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಒಂದು ಸಕ್ಸಸ್ ಆಗಲಿಕ್ಕೆ ಯಾಕೆ ಅಷ್ಟು ಅಂತ ಕೇಳ್ಬೋದು ಇವಾಗ ಆರ್ಟಿಫಿಷಿಯಲ್ ಆಗಿ ಮಾಡುವಾಗ ನಮಗೆ ನೂರಲ್ಲಿ ನೂರು ಬರೋಲ್ಲ ಯಾಕೆಂದರೆ ನಮಗೆ ಭ್ರೂಣ ಮಾಡಲಿಕ್ಕೆಲ್ಲ ಗೊತ್ತಾಗತ್ತೆ ನಮ್ಮ ನಮ್ಮ ಎಂಬ್ರಿಯಾಲಜಿಸ್ಟ್ ಅಂತಿದ್ದಾರೆ ನಮ್ಮಲ್ಲಿ ಡಾಕ್ಟರ್ ಸತೀಶ್ ಶೆಡಿಗಾ ಅಂತಿದ್ದಾರೆ ಅವರು ಚೀಫ್ ಆಗಿದ್ದಾರೆ ಇದರಲ್ಲಿ ಅವರ ಟೀಮ್ ನಮಗೆ ಒಳ್ಳೆ ಭ್ರೂಣ ಕೊಡ್ತಾರೆ ಏನಾಗುತ್ತೆ ಅಂದರೆ ಭ್ರೂಣ ಹಾಕ್ತೇವೆ ಗರ್ಭಕೋಶಕ್ಕೆ ಈ ಗರ್ಭಕೋಶಕ್ಕೆ ಹಾಕಿದ ಮೇಲೆ ಅದು ತಾನಾಗಿ ಅಂಟು ಬರಬೇಕು ಇಲ್ಲಿ ಹಾಕಿದರೆ ಅದು ಎಲ್ಲರಿಗೂ ಒಳಗೆ ಹೋಗೋಲ್ಲ ಈ ಗ ಭ್ರೂಣದಲ್ಲಿ ಒಂದು ಗ ಅಂಟು ಬರಬೇಕು ಗರ್ಭಕೋಶದಲ್ಲೂ ಅಂಟು ಬರಬೇಕು ಭ್ರೂಣದಲ್ಲೂ ಅಂಟು ಬರಬೇಕು ಈ ಅಂಟು ಬರುವ ಕಾರ್ಯಕ್ರಮ ಸೈನ್ಸ್ ಇನ್ನೂ ಸರಿಯಾಗಿ ನಮಗೆ ಭೂಲಕದಲ್ಲಿ ಅರ್ಥ ಆಗಿಲ್ಲ ಆದ ಕಾರಣ ಎಲ್ರಿಗೂ ನಾವು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಳ್ಳೆಯದಾಗಿರುತ್ತೆ ಭ್ರೂಣ ಗರ್ಭಕೋಶ ಒಳ್ಳೇದಿರುತ್ತೆ ಎಲ್ಲ ಫಸ್ಟ್ ಕ್ಲಾಸ್ ಇರುತ್ತೆ ಬಟ್ ಎಲ್ಲರಿಗೆ ಪ್ರೆಗ್ನೆನ್ಸಿ ಬರೋಲ್ಲ ಆದ ಕಾರಣ ಎಲ್ಲ ಇದ್ದರೂ ಯಾಕೆ ಬರಿಲ್ಲ ಅಂತ ಆಮೇಲೆ ಪುನಃ ಪುನಃ ನಮ್ಮ ಪೇಶನ್ಸ್ ಕೇಳ್ತಾ ಇರ್ತಾರೆ ಅದು ಹೇಳಲಿಕ್ಕೂ ಕಷ್ಟ ಆಗುತ್ತೆ ನಮಗೆ ಯಾಕೆಂದರೆ ಅಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಗರ್ಭಿಣಿ ಆಗದಿದ್ದರೆ ಅದೊಂದು ತುಂಬ ಬೇಜಾರ ಸುದ್ದಿ ಅದಕ್ಕೆ ನಾವು ಮೊದಲಿಂದನೇ ಹೇಳ್ತೇವೆ ಆದರೆ ಎಲ್ರಿಗೂ ಸಂತೋಷ ಆಗ್ತದೆ ಅಂತ ನಾವು ಹೇಳೋದಿಲ್ಲ ಅಂತ ಮೊದಲನೇ ಹಾಗೆ ಹೇಳಿಬಿಟ್ಟು ಶುರು ಮಾಡ್ತೇವೆ ನಾವು ಇದ್ದಾರೆ ಭಾಸ್ಕರ್ ಅಂತ ಹೇಳಿ ಮ್ಯಾಂಗ್ಳೂರಿಂದ ಕರೆ ಮಾಡ್ತಾ ಇದ್ದಾರೆ ನಮಸ್ತೆ ನಮಸ್ತೆ ಸರ್ ಹೇಳಿ

ಅದರಿಂದೇ ಹೊಟ್ಟೆ ನೋವು ಆಗುತ್ತೆ ಯಾಕೆಂದರೆ ಅದು ಆಸಿಡ್ ಅಲ್ವಾ ಈ ಡ್ರಿಂಕ್ ಅಂದರೆ ಮಾಡಿದರೆ ಹಾಂ ಅದು ಗ್ಯಾಸ್ಟ್ರಿಕ್ ಅದಕ್ಕೆ ಗ್ಯಾಸ್ಟ್ರಿಕ್ ಖಂಡಿತವಾಗಿ ಗ್ಯಾಸ್ಟ್ರಿಕ್ ನಿಮಗೆ ಗ್ಯಾಸ್ಟ್ರಿಕ್ ಡಾಕ್ಟರ್ಸಿಗೆ ತೋರಿಸ್ಬೋದು ಈ ಡ್ರಿಂಕ್ ಖಂಡಿತವಾಗಿ ಕಡಿಮೆ ಮಾಡಿದರೆ ನಿಮ್ಮ ಹೊಟ್ಟೆ ನೋವೆಲ್ಲ ಹೋಗುತ್ತೆ ನಿಮಗಿನ ರಿಟೈರ್ಮೆಂಟ್ ಆದ ಕಾರಣ ನಿಮಗೆ ಈ ಬಂಜತನ ಪ್ರಾಬ್ಲಮ್ ಇಲ್ಲ ಅಲ್ಲಿ ರಿಟೈರ್ಮೆಂಟ್ ಆದಮೇಲೆ ಆ ಥರ ಆ ಪ್ರಾಬ್ಲಮ್ ಬರೋಲ್ಲ ಅಲ್ವಾ ಅವರಿಗೆ ಹೊಟ್ಟೆ ನೋವು ಅಂದ್ರೆ ಖಂಡಿತವಾಗಿ ಗ್ಯಾಸ್ಟ್ರಿಕ್ ಆಗಿದೆ ನಿಮಗೆ ಆಂಟಾಸಿಡ್ ತಗೊಂಡ್ ಡ್ರಿಂಕ್ ಕಡಿಮೆ ಮಾಡ್ಬೇಕು ನೀವು ಆಮೇಲೆ ತಾನಾಗಿ ಕಡಿಮೆ ಆಗುತ್ತೆ ಓಕೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಇನ್ನು ಸರ್ ಇದು ಆಗುವ ಗಂಡ ಹೆಂಡತಿಯ ವಯ ಅಂತರ ವಯಸ್ಸಿನ ಅಂತರ ಜಾಸ್ತಿ ಇದ್ರೆ ಈಗ ಮಹಿಳೆಗೆ ಇಪ್ಪತ್ತು ವರ್ಷ ಆಗಿದ್ರೆ ಹುಡುಗರಿಗೆ ಮೂವತ್ತು ಹುಡುಗ ಗಂಡಸಿಗೆ ಮೂವತ್ತು ವರ್ಷ ಆದ್ರೆ ಅವರಿಗೆ ಏನಾದ್ರೂ ಪ್ರಾಬ್ಲಮ್ ಆಗ್ತದ ಅಂದ್ರೆ ಗರ್ಭಧರಿಸಲು ಆಹ್ ನನ್ನ ಪ್ರಕಾರದಲ್ಲಿ ಹುಡುಗಿಯರು ಸಣ್ಣ ಪ್ರಾಯ ಇದ್ರೆ ಗಂಡಸರು ದೊಡ್ಡ ಪ್ರಾಯ ಇದ್ರೆ ಏನು ಪ್ರಾಬ್ಲಮ್ ಬರಲ್ಲ ವಯಸ್ಸಿನ ಅಂತರ ಅದಕ್ಕೆ ಅಂತರ ಪ್ರಾಬ್ಲಮ್ ಬರಲ್ಲ ಬಟ್ ಹುಡುಗಿಯರಿಗೆ ಜಾಸ್ತಿ ಪ್ರಾಯ ಆದಾಗೆ ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಮೊಟ್ಟೆಗಳು ಕಡಿಮೆ ಇರುತ್ತೆ ಅದಕ್ಕೆ ಹುಡುಗರಿಗೆ ಆ ಸ್ಪರ್ನ್ ಪ್ರೊಡಕ್ಷನ್ ಯಾವ ವೀರಾಣುಗಳು ಯಾವಾಗಲೂ ಪ್ರೊಡಕ್ಷನ್ ಆಗುತ್ತೆ ಹುಡುಗಿಯರಿಗೆ ಪ್ರಾಯ ಆದಾಗೆ ಕಡಿಮೆ ಕಡಿಮೆ ಆಗುತ್ತೆ ಅಂತ ಮೊದಲಿಂದ ಹೇಳ್ತಾ ಇದ್ದೇನೆ ಸೊ ಈ ಅಂತರ ಇದ್ರೆ ಸಹ ಪರವಾಗಿಲ್ಲ ಎಷ್ಟು ಪ್ರಾಯ ವ್ಯತ್ಯಾಸ ಇದ್ರೂ ಏನು ಪ್ರಾಬ್ಲಮ್ ಬರಲ್ಲ ಹಾಗೆ ಮತ್ತೊಬ್ಬರು ಹಾಂ ಮಾತಾಡಿ ಹಲೋ ನಮಸ್ತೆ ಹಲೋ ನಮಸ್ತೆ ಮೇಡಮ್ ಪ್ರಶ್ನೆ ಏನ ಕೇಳಿ ನನ್ನ ಮದುವೆಗೆ ಹದಿನೆಂಟು ವರ್ಷ ಇತ್ತು ಇದು ಪ್ರೆಗ್ನೆಂಟ್ ಆಗಿಲ್ಲ ಅದೇ ಮದುವೆ ಫಸ್ಟ್ ಅಲ್ಲಿ ಒಮ್ಮೆ ಆಗಿದೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಆಗಿದೆ ಅಯ್ಯ ಎಲ್ಲ ಆಗಿದೆ ನಿಮಗೆ ಈಗ ಪ್ರಾಯ ಎಷ್ಟು ನನಗೆ 34 ಈಗ ಅದೇ ನಾನು ಹೇಳಿದ ಹಾಗೆ 34 ಆದಮೇಲೆ ಒಂದು ಗರ್ಭಿಣಿ ಆದಮೇಲೆ ಎಲ್ಲಾರ್ ಬ್ಲಾಕ್ ಇದೆ ಅಂತ ನೋಡಿರಬಹುದು ಅದಕ್ಕೆ ಕಾರಣ 34 ವರ್ಷಕ್ಕೆ ಮೊಟ್ಟೆಗಳ ಶಕ್ತಿ ಹೇಗಿದೆ ಅಂತ ನೀವು ನೋಡಬೇಕು ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಗೊತ್ತಾಗತ್ತೆ ನೀವು ಮಣಿಪಾಲಿಗೆ ಬರ್ಬೋದು ಯಾವ ದಿವಸ ಸಹ ಬರ್ಬೋದು ಬೆಳಿಗ್ಗೆ ನಾವು ನೋಡ್ತೇವೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ ನಿಮ್ಮ ಮೊಟ್ಟೆಗಳ ಶಕ್ತಿ ಹೇಗಿದೆ ಅಂತ ನೋಡ್ತೇವೆ ಸರಿ ಇದ್ರೆ ನಿಮಗೆ ನಲ್ಲಿ ಟ್ರೈ ಮಾಡಬೇಕು ನಮಗೆ ನಲ್ವತ್ತು ವರ್ಷದವರು ಬಂದರೆ ನಾವು ಸಕ್ಸಸ್ ಆಗಿದೆ ಅವರಿಗೆ ಅದೇ ವೈಟ್ ಕಡಿಮೆ ಆಗಲೇಬೇಕು ನೀವು ಡಯಟ್ ಮಾಡಬೇಕು ಎಕ್ಸಸೈಸ್ ಮಾಡಬೇಕು ಸಿಕ್ಕಿದೆಲ್ಲ ತಿನ್ನಬಾರದು ಆದ ಕಾರಣ ವೆಯ್ಟ್ ಜಾಸ್ತಿ ಆದಾಗೇ ಮೊಟ್ಟೆಗಳು ಇನ್ನೂ ಕಡಿಮೆ ಆಗಿಬಿಡುತ್ತೆ ಹಾಳಾಗುತ್ತೆ ವೆಯ್ಟ್ ಕಡಿಮೆ ಆಗಲೇಬೇಕು ಏನಾದ್ರು ಮಾಡ್ಕೊಂಡು ಬಿಟ್ಟು ಎಕ್ಸರ್ಸೈಸ್ ಮಾಡಿ ಒಳ್ಳೆಯದಾಗಿ ಡಯಾಟಿಷನನ್ನು ಮೀಟ್ ಮಾಡಿ ಆಮೇಲೆ ಮೊಟ್ಟೆಗಳು ಹೇಗಿದೆ ಅಂತ ಶಕ್ತಿ ನೋಡಬೇಕು ರಕ್ತದಲ್ಲಿ ನೋಡಬೇಕು ಸ್ಕ್ಯಾನಲ್ಲಿ ನೋಡಬೇಕು ಧನ್ಯವಾದಗಳು ಸ್ಟೋರ್ ಇದು ಸ್ಟೋರೇಜ್ ಎಷ್ಟು ಮಾಡಿ ಅದೇ ಈ ಭ್ರೂಣ ಎಷ್ಟು ವರ್ಷಸ ಇಡಬಹುದು ನಾವು ಪ್ರತಿ ಒಂದು ಅದಕ್ಕೆಲ್ಲ ಚಾರ್ಜಸ್ ಇದೆ ಎಷ್ಟು ವರ್ಷಕ್ಕೆ ಅಂತ ಎಷ್ಟು ಆಗಿಬಿಡ್ಬೋದು ಈಗ ಒಂದು 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 ಎಕ್ಸಾಂಪಲ್ ಅಂದರೆ ಈ ವರ್ಷ ಒಂದು ಟೆಸ್ಟಿವ್ ಬೇಬಿಯಲ್ಲಿ ಸಕ್ಸಸ್ ಬಂತ ಹೇಳಿ ಅವಳಿಗೆ ಡೆಲಿವರಿ ಸಾಯ್ತು ಸೊ ಮಗು ಅಟ್ಲೀಸ್ಟ್ ಒಂದು ಎರಡು ವರ್ಷ ದೊಡ್ಡದಾಗಬೇಕಲ್ವಾ ಪುನಃ ಸೊ ನಾವು ಇದ್ದದ್ದು ಮೊದಲೇ ಎರಡು ವರ್ಷ ಮೊದಲು ಮಾಡಿದ್ದ ಭ್ರೂಣ ಪುನಃ ಹಾಕ್ಬೋದು ಪುನಃ ನಾವೀಗ ಆ ಪ್ರೊನೌನ್ಸಿಯೇಷನ್ ಫುಲ್ ಮಾಡಲಿಕ್ಕಿಲ್ಲ ಈ ಸ್ಟೋರ್ ಮಾಡಿದ್ದನ್ನು ಗರ್ಭಕೋಶಕ್ಕೆ ಹಾಕಿಬಿಟ್ರೆ ಅಷ್ಟೆಲ್ಲ ಖರ್ಚು ಬರಲ್ಲ ಸೊ ಎರಡು ವರ್ಷ ಮೊದಲು ಹಾಕಿದ್ದು ಭ್ರೂಣ ನಾವು ಪುನಃ ಎರಡು ವರ್ಷ ಮೇಲೆ ಹಾಕ್ಬೋದು ಮೂರು ವರ್ಷ ಮೇಲೆ ಹಾಕ್ಬೋದು ನಾಲ್ಕು ವರ್ಷ ಮೇಲೆ ಅದಕ್ಕ ಎಷ್ಟು ವರ್ಷ ಸಹ ಇಡಬಹುದು ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಈಗ ಟೆಸ್ಟಿವ್ ಬೇಬಿ ಅಂತ ಹೇಳಿದ್ರೆ ಡಾಕ್ಟರ್ ಅವರು ಅಲ್ಲೇ ಇದು ಮಹಿ ಗರ್ಭಿಣಿ ನಾರ್ಮಲ್ ಆಗಿ ಇರಬಹುದು ಅಂದರೆ ಬೇರೆಯವರು ಗರ್ಭಿಣಿ ಆ ಥರನೇ ನಾರ್ಮಲ್ ಲೈಫ್ ಯಾವ ರೀತಿಯಲ್ಲಿ ಮಾಡಬೇಕಾಗುತ್ತೆ ಈಗ ಗರ್ಭಿಣಿ ಆದವರು ನಾರ್ಮಲ್ ಥರ ಇರಲ್ಲ ಅವರಿಗೆ ಪ್ರಾಬ್ಲಮ್ ಜಾಸ್ತಿನೇ ಇದೆ ಯಾಕೆಂದರೆ ಇದು ಈ ಭ್ರೂಣ ನಾವು ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ತೇವಲ್ಲ ಹೊರಗಿಂದ ಅಂಥವರಿಗೆ ನೈಂಟಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವರಿಗೆ ಏನಾಗೋಲ್ಲ ಬಟ್ ಇಪ್ಪತ್ತು ಪರ್ಸೆಂಟ್ ಅವರಿಗೆ ಸಕ್ರದವರಿಗೆ ಏನಾದರೂ ತೊಂದರೆ ಬರುತ್ತೆ ಸ್ವಲ್ಪ ಬ್ಲೀಡಿಂಗ್ ಆಗೋದು ಮತ್ತು ಮಗು ಬೆಳವಣಿಗೆ ಕಡಿಮೆ ಇರುತ್ತೆ ಮತ್ತು ಮಗು ಬೇಗನೆ ಡೆಲಿವರಿ ಆಗಿಬಿಡುತ್ತೆ ಯಾಕೆಂದರೆ ಈ ಬ್ರಣ ಪ್ರನಲ್ಲಿ ನಮಗೆ ಅವಳಿ ಜವಳಿ ಮಕ್ಕಳು ಜಾಸ್ತಿ ಬರುತ್ತೆ ನಾವು ಒಂದೊಂದು ಸರ್ತಿ ಒಂದೇ ಭ್ರೂಣ ಹಾಕ್ತೇವೆ ಅದು ಒಳಗೆ ಎರಡು ಆಗಿಬಿಡುತ್ತೆ ಸ್ಪ್ಲಿಟ್ ಆಗುತ್ತೆ ಸೊ ಟ್ವಿನ್ ಪ್ರೆಗ್ನೆನ್ಸಿ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಎರಡು ಬ್ರೂ ಯೂಶ್ವಲಿ ಒನ್ ಆರ್ ಟು ಬ್ರೂ ಎಂಬ್ರಸ್ ಮಾತ್ರ ಹಾಕ್ತೇವೆ ಸರ್ತಿ ಒಂದೇ ಹಾಕ್ತೇವೆ ಆದ ಕಾರಣ ನಮಗೆ ಮೂರನೇ ದಿವಸ ಭ್ರೂಣ ಹಾಕೋದಂದರೆ ಎರಡು ಹಾಕ್ತೇವೆ ಐದನೇ ದಿವಸ ಭ್ರೂಣ ಹಾಕೋದಾದರೆ ಒಂದೇ ಹಾಕ್ತೇವೆ ಯಾಕೆಂದರೆ ಈ ಭ್ರೂಣ ಮೂರು ದಿವ್ಸದಿಂದ ನಾಲ್ಕು ಐದು ದಿವಸ ಆಗಿಬಿಟ್ಟು ಆಮೇಲೆ ಸ್ಟೋರ್ ಮಾಡ್ತೇವೆ ಐದು ದಿವಸ ಅಂದರೆ ಐದು ದಿವ್ಸದ ಭ್ರೂಣ ಹಾಕಿದರೆ ಜಾಸ್ತಿ ಟ್ವಿನ್ ಪ್ರೆಗ್ನೆನ್ಸಿ ಬರುತ್ತೆ ಆದ ಕಾರಣ ನಾವು ಒಂದೇ ಹಾಕೋದು ಒಂದೆರಡು ಮ್ಯಾಕ್ಸಿಮಮ್ ಈಗ ನಮಗೆ ಈ ಈ ಪ್ರಾಬ್ಲಮ್ ಅಂದರೆ ಬ್ಲೀಡಿಂಗ್ ಪ್ರಾಬ್ಲಮ್ ಬೇಗ ಡೆಲಿವರ್ ಆಗೋ ಪ್ರಾಬ್ಲಮ್ ಅಂಥವರೆ ಇಂಥವರಿಗೆಲ್ಲ ಜಾಸ್ತಿಯೇ ಪ್ರಾಬ್ಲಮ್ ನಾನು ಹೇಳಿದ ಯಾವಾಗಲೂ ಐ ವೇ ಪ್ರೆಗ್ನೆನ್ಸಿ ಅವರಿಗೆ ತ್ರೀ ಟೈಮ್ಸ್ ಮೂರು ಫಾಲ್ ಜಾಸ್ತಿ ಇರುತ್ತೆ ಅವರೆಲ್ಲರ ಥರ ನಾರ್ಮಲ್ ಪ್ರೆಗ್ನೆನ್ಸ್ ಥರ ನಾವು ಹಾಗೆ ಬನ್ನಿ ಒಂದು ಎರಡು ಮೂರು ತಿಂಗಳ ನಂತರ ಬನ್ನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಬರಲೇಬೇಕು ನಾವು ಪ್ರತಿ ಮೂರು ಮೂರು ವಾರಕ್ಕೆ ಕರೀತೇವೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ನೋಡ್ತೇವೆ ಸೊ ಬಿ ಪಿ ಡಯಾಬಿಟಿಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬರುತ್ತೆ ಅವರಿಗೆ ಏನಾದರೂ ಮೊದಲು ಮೂರು ತಿಂಗಳಲ್ಲಿ ಬ್ಲೀಡಿಂಗ್ ಬಂದರೆ ನಾವು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳ್ತೀವಿ ಆದ ಕಾರಣ ಬೆಡ್ ರೆಸ್ಟ್ ಯಾವಾಗಲೂ ಕಂಪ್ಲೀಟಾಗಿ ಬೇಡ ಬಟ್ ಏನಾಗ್ತಾನೆ ನಮಗೆ ತುಂಬ ಜನರಿಗೆ ಐ ವೇ ಪ್ರೆಗ್ನೆನ್ಸಿ ಅವರಿಗೆ ಯಾಕೆಂದರೆ ಅವ್ರು ಎಲ್ಲೆಲ್ಲಿ ಹೋಗಿ ಅಂತೆಲ್ಲ ಟೆಸ್ಟ್ ಮಾಡಿರ್ತಾರೆ ಒಂದೊಂದು ಸರ್ತಿ ಅವರು ಮಂಗಳೂರಿಂದ ಹೇಳಿದಾಗ ಒಂದು ಗರ್ಭಕೋಶ ಹೋಗಿ ಗರ್ಭ ಹೋಗಿತ್ತವರಿಗೆ ಗರ್ಭಕೋಶ ಡಿ ಎನ್ ಸಿ ಮಾಡಿರ್ಬೋದು ಅಂಥವರಿಗೆ ಓಪನ್ ಆಗಿ ಗರ್ಭಕೋಶ ಓಪನ್ ಮಾಡಿ ಮಗು ಪ್ರಾಡಕ್ಟ್ಸಲ್ಲಿ ತೆಗೆದ್ರೆ ಅವರಿಗೆ ಅದು ಟೆ ಪೆಟ್ಟಾಗಿರುತ್ತೆ ಸೊ ಅವ್ರಿಗೆ ಬೇಗನೆ ಡೆಲಿವರಿ ಆಗ್ತಾರೆ ಅದಕ್ಕೆ ಈ ಗರ್ ಈ ಗರ್ಭಕೋಶ ಒಂದು ಬೆಲೂನ್ ಥರ ಮಗು ಬೆಳೆಯೋದು ಬೆಲೂನ್ ಒಳಗೆ ಗರ್ಭಕೋಶ ಈ ಬೆಲೂನ್ ಓಪನ್ ಆದರೆ ಮಗು ಹೊರಗೆ ಬರುತ್ತಲ್ವಾ ಕಾರಣ ಗರ್ಭಕೋಶ ನಮಗೆ ಸ್ಟ್ರಾಂಗ್ ಆಗಲಿಕ್ಕೆ ನಾವೆಲ್ಲ ಮದ್ದೆಲ್ಲ ಕೊಡ್ತೀವಿ ಆಮೇಲೆ ಬ ಗರ್ಭಕೋಶದ ಬಾಯಿ ಯಾವಾಗಲೂ ನೋಡ್ತಾ ಇರ್ತೇವೆ ಆಗ ಓಪನ್ ಆಗುತ್ತಾ ಇಲ್ವಾ ಅಂತ ಓಪನ್ ಆದರೆ ಅದಕ್ಕೆ ನಾವು ಬೆಡ್ ರೆಸ್ಟ್ ಮಾಡಿ ಆಸ್ಪತ್ರೆಯಲ್ಲಿ ಕೂತ್ಕಳಿಸ್ತೇವೆ ಸೊ ಇಂಥ ಐವೇ ಪ್ರೆಗ್ನೆನ್ಸಿಸ್ ಕೆಲವರೆಲ್ಲ ನಮ್ಮ ಆಸ್ಪತ್ರೆಯಲ್ಲಿ ನಾಲ್ಕೈದು ತಿಂಗಳು ಮಲ್ಗಿರ್ತಾರೆ ಆಸ್ಪತ್ರೆಯಲ್ಲಿ ಮೂರ್ ತಿಂಗಳಿಂದ ಒಂಬತ್ತು ಇರ್ತಾರೆ ಕೆಲವರು ಮೂರ್ ತಿಂಗಳಿಂದ ಹೆಚ್ಚು ಯಾಕೆಂದ್ರೆ ಅವ್ರ ಮನೆಗೆ ಹೋದ್ರೆ ಅದು ಹೊರಗೆ ಬರುತ್ತೆ ಮಗು ಮತ್ತೆ ಏಳು ತಿಂಗಳ ಮೊದಲು ಬಂದ್ರೆ ಮಗು ಉಳಿಯಲ್ಲ ಅದಕ್ಕೆ ಏಳು ತಿಂಗಳ ತನಕ ಆದ್ರೂ ಹೋಗ್ಬೇಕು ತುಂಬಾ ಜನರಿಗೆ ಅರ್ಥ ಆಗಲ್ಲ ನಾನು ಹೇಳುದು ಯಾಕಂದ್ರೆ ಈ ತರ ಯಾಕೆ ಮಲ್ಗಿ ಬೀರ್ಬೇಕು ಮನೆಗೆ ಹೋಗ್ತೇವೆ ಅಂತ ಮನೆಗೆ ಹೋದ ಕೂಡಲೇ ಅಲ್ಲಿ ನೀರು ಹೋಗತ್ತೆ ಗರ್ಭಕೋಶ ನೀರು ಹೋಗ್ತೇ ಹೋದ್ರೆ ಮತ್ತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಹೆರಿಗೆ ಮಾಡಿಸಿ ಬಿಡಬೇಕು ಮತ್ತು ಮಗು ಉಳಿಯೋಲ್ಲ ಅದಕ್ಕೆ ಈ ಪ್ರಣಾನ್ಸು ಅಷ್ಟು ಕಷ್ಟ ಬಿಟ್ಟು ನಾವು ಪ್ರಯತ್ನ ಮಾಡುವಾಗ ಗರ್ಭಿಣಿ ಆದವರಿಗೆ ನಮಗೆ ಎಷ್ಟು ಸಲಹೆ ಕೊಟ್ಟು ಸಾಧ್ಯ ಸಾಧ್ಯನೇ ಇಲ್ಲ ಸಾಕಾಗಲ್ಲ ಅಂತ ಹೇಳೋದು ನಾನು ಇನ್ನು ಈ ಡೋನರ್ ಬಗ್ಗೆ ನಾನು ಕೇಳಬೇಕು ಡೋನರ್ ಸೆಲೆಕ್ಷನ್ ಹೇಗಿರ್ತದೆ ರವೇಂದ್ರ ಅದಕ್ಕೆಲ್ಲ ನಮ್ಮ ನ್ಯಾಷನಲ್ ಲಾ ರೂಲ್ಸ್ ಇದೆ ನಮ್ಮ ಮಿನಿಸ್ಟ್ರಿ ಎಲ್ಲ ರೂಲ್ ಹಾಕಿದ್ದಾರೆ ಐ ಸಿ ಎಮ್ ಆರ್ ಅಂತ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ರೂಲ್ಸ್ ನಾವೆಲ್ಲ ಪ್ರೊ ಪ್ರೋಟೋಕಾಲ್ ಮಾಡ್ತೀವಿ ಈ ಗಂಡಸರಿಗೆ ವೀರ್ಯಾನ್ಗಳು ಇಲ್ಲ ಅಂತ ಇರುತ್ತೆ ಕೆಲವರಿಗೆ ಅಂಥವರಿಗೆ ನಾವು ಬೇರೆಯವರ ವೀರ್ಯಾನ್ಗಳನ್ನು ತೆಗಿಬೋದು ಅದನ್ನು ಡೋನರ್ ದೋಣಿಸ್ಬೋಮ್ ಅಂತ ಹೇಳ್ತೇವೆ ಅವರಿಗೆ ಸಣ್ಣ ಪ್ರಾಯದವರಿಗೆ ಅವರಿಗೆ ನಾವು ಟೆಸ್ಟ್ ಮಾಡ್ತೇವೆ ಮದುವೆ ಆಗಬೇಕು ಅಂತಿಲ್ಲ ಮದುವೆ ಆಗದವರು ಕೊಡ್ಬೋದು ವೀರ್ಯಾಣುಗಳು ಸರಿ ಇದ್ರೆ ಟ್ರೈ ಮಾಡ್ತೇವೆ ಹೆಂಗಸರಲ್ಲಿ ಅವರಿಗೆ ಒಂದು ಮಗು ಆಗಿರಬೇಕು ಅಂಥವ್ರು ಮಾತ್ರ ಡೊನೇಷನ್ ಕೊಡ್ಬೋದು ಈಗ ಮದುವೆ ಆಗದವರು ನಮ್ಮ ಹತ್ರ ಬಂದು ನಮ್ಮದು ಮೊಟ್ಟೆ ಕೊಡಿ ಅಂತ ಹೇಳಿ ಕೊಡಿ ಬೇರೆಯವ್ರಿಗೆ ಕೊಡಿ ಅಂತ ಹೇಳಿ ಆಗಲ್ಲ ಅವರು ಮದುವೆ ಆಗಿ ಅವರಿಗೊಂದು ಮಗು ಇರಬೇಕು ಅಂತವ್ರು ಮಾತ್ರ ಡೋನರ್ ಎಗ್ ಮಾಡ್ಬೋದು ನಾವೇನ್ ಮಾಡ್ತೇವೆ ಅಂದ್ರೆ ಮಣಿಪಾಲ್ನಲ್ಲಿ ನಮಗೊಂದು ಥರ್ಡ್ ಪಾರ್ಟಿ ಏಜೆನ್ಸಿ ಇದ್ದಾರೆ ಬಾಂಬೆ ಬಾಂಬೆಯಿಂದ ನಾವು ಅವರಿಗೆ ಅರೇಂಜ್ಮೆಂಟ್ ಮಾಡಿ ಅಲ್ಲಿಂದ ಬರ್ತಾರೆ ಡೋನರ್ ಅಲ್ಲಿಂದ ಬರ್ತಾರೆ ಹಾಗೆ ಪ್ರಾಬ್ಲಮ್ ಆಗ್ತದೆ ಹೌದು ಖಂಡಿತ ಸ್ಮೋಕಿಂಗ್ ಅಂತೂ ಖಂಡಿತ ಹಾರ್ಮ್ ಇದೆ ಈ ಸ್ಮೋಕ್ ಮಾಡುವವರಿಗೆ ವೀರನ್ಗಳು ತುಂಬ ಹಾಳಾಗಿ ಬಿಡುತ್ತೆ ಈಗ ಹುಡುಗಿಯರು ಸ್ಮೋಕ್ ಮಾಡ್ತಾರೆ ಬರೀ ಹುಡುಗರು ಮಾತ್ರ ಸ್ಮೋಕ್ ಮಾಡಲ್ಲ ಮಾಡೋದು ಅಂತ ಹೇಳಕ್ ಸಾಧ್ಯ ಇಲ್ಲ ಹುಡುಗಿಯರಿಗೂ ಸಹ ಅಲ್ಲ ಒಳ್ಳೆಯದಲ್ಲ ಯಾಕೆಂದರೆ ಹುಡುಗಿಯರಿಗೂ ಮೊಟ್ಟೆ ಕಡಿಮೆ ಆಗುತ್ತೆ ಹುಡುಗರಿಗೂ ವೀರಾಣುಗಳು ಕಡಿಮೆ ಆಗುತ್ತೆ ಡ್ರಿಂಕ್ಸ್ ಅಂದರೆ ಒಕೇಶ್ನಲ್ ಡ್ರಿಂಕ್ ಅಂದರೆ ನಾವು ಅದರಲ್ಲಿ ಅಷ್ಟು ಎಫೆಕ್ಟ್ ಇಲ್ಲ ಅಂತ ಹೇಳ್ತೀವಿ ಯಾಕೆಂದರೆ ಡೈಲಿ ಕೂತ್ಕೊಂಡು ಅವರು ಮಾತಾಡಿದ ಹಾಗೆ ಅದು ಡೈಲಿ ಕುಡಿದ್ರೆ ಅದು ಖಂಡಿತವಾಗ ವೀರಾಣುಗಳು ಕಡಿಮೆ ಆಗುತ್ತೆ ಒಕೇಶ್ನಲ್ ಅಂದರೆ ಅದು ಅದು ಒಕೇಶನ್ ಅಂತ ಹೇಳಿ ಅದು ಒಕೇಶನ್ ಡೈಲಿ ಒಕೇಷನ್ ಆಗಿಬಿಡುತ್ತೆ ಅದಕ್ಕೆ ಕಾರಣ ಅದು ನಾನು ಹೇಳಿದ್ರೆ ಅದೆಲ್ಲ ಕಡಿಮೆ ಆಗಲೇಬೇಕು ಸ್ಮೋಕಿಂಗ್ ಅಂತೂ ಖಂಡಿತವಾಗಿ ಸ್ಟಾಪ್ ಮಾಡಬೇಕು ಓಕೆ ಹಾಗೆ ನಿಮ್ಮ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಏನಾರ ಫೆಸಿಲಿಟೀಸ್ಗಳಿವೆ ಪೇಷಂಟ್ಸ್ ಎಲ್ಲ ಬಂದಾಗ ಈಗ ಅದು ಬಂದಾಗ ನಮಗೆ ಕೆಲವೆಲ್ಲ ಫೆಸಿಲಿಟಿ ಯಾಕೆಂದರೆ ನಮಗೆ ನಾನು ಹೇಳಿದಾಗ ಫಸ್ಟಿಗೆ ನಾವು ಸ್ಕ್ಯಾನ್ ಮಾಡಿ ನೋಡ್ತೇವೆ ಏನಾದರೂ ತೊಂದರೆ ಇದೆ ಅಂತ ಮತ್ತೆ ವೀರ್ಯಾನ್ಗಳು ಟೆಸ್ಟ್ ಮಾಡಲಿಕ್ಕೆ ಫೆಸಿಲಿಟಿ ಇದೆ ಆಮೇಲೆ ಟ್ಯೂಬ್ ಟೆಸ್ಟಿಂಗ್ ಫೆಸಿಲಿಟಿ ಇದೆ ಆಪ್ರೇಷನ್ ಲ್ಯಾಪ್ರೋಸ್ಕೋಪ್ ಫೆಸಿಲಿಟಿ ಇದೆ ನಮ್ಮ ಲ್ಯಾಬ್ ಅಂತಂದು ಬ ಚೆನ್ನಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ ಅದನ್ನು ಹೊರಗೆ ಮಾಡಬೇಕಲ್ವಾ ಅದಕ್ಕೆ ಲ್ಯಾಬ್ ಅಂತ ಒಳ್ಳೆ ಪ್ಯೂರ್ ಲ್ಯಾಬ್ ಇರಬೇಕು ನಮಗೆ ಕ್ಲೀನ್ ಏರ್ ಅಂತ ಹೇಳ್ತೇವೆ ನಮಗೆ ಒಳ್ಳೆ ಹೈ ಲೆವೆಲ್ ಲ್ಯಾಬ್ ಅಂತ ಆಗಬೇಕು ಲೆಬೋರೆಟ್ರಿ ಆಗಬೇಕು ಸೊ ಇದೆಲ್ಲ ನಮ್ಮ ಮಾರ್ಕಲ್ಲಿದೆ ಮಣಿಪಾಲ್ ಅಸಿಸ್ಟ್ ರೀಪ್ರಸೆನ್ ಸೆಂಟರ್ ನಮ್ಮ ಕಸ್ತೂರ್ಬಾ ಹಾಸ್ಪಿಟ್ಲ್ನಲ್ಲಿ ಇದೊಂದು ವಿಂಗ್ ಅದು ಮಾರ್ಕ್ ಅಂತ ಅಲ್ಲಿ ನಮಗೆಲ್ಲ ಫೆಸಿಲಿಟಿ ಇದೆ ಕೊನೆಯದಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ವಿ ವರ್ಸ್ಗೆ ಮದುವೆ ಆದಮೇಲೆ ತುಂಬ ವರ್ಷ ಕಾಯಬೇಡಿ ಆದಷ್ಟು ಬೇಗನೆ ಒಂದನೇ ಮಗು ಆಗಲೇಬೇಕು ಬೇಗ ನಮ್ಮ ಮುಂಚೆ ಅಜ್ಜ ಅಜ್ಜಿ ಹೇಳಿದಾಗ ನಾನು ಒಂಥರ ಹೇಳ್ತಾ ಇರ್ತೇನೆ ಬೇ ತುಂಬ ಪೋಸ್ಟ್ಪೋನ್ ಮಾಡಬಾರ್ದು ಬೇಗನೆ ಮದುವೆ ಬೇಗನೆ ಮದುವೆ ಆಗಬೇಕು ಆಮೇಲೆ ಬೇಗನೆ ಫಸ್ಟ್ ಪ್ರೆಗ್ನೆನ್ಸಿ ಆಗಬೇಕು ಆಗದಿದ್ದರೆ ತುಂಬ ತಡ ಮಾಡಬೇಡಿ ಎಲ್ಲ ದಿಕ್ಕು ಅಲ್ಲಿ ಹೋಗೋದು ಇಲ್ಲಿ ಹೋಗೋದಂತ ಟೈಮ್ ವೇಸ್ಟ್ ಮಾಡಬೇಡಿ ಸ್ಪೆಷಲಿಸ್ಟಿಗೆ ಮೀಟ್ ಮಾಡಿ ಏನೆಲ್ಲ ಸಾಧ್ಯ ಅಂತ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ನಮಸ್ಕಾರ ಮಾಡ್ತೇನೆ ಬಂದಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಡಾಕ್ಟರ್ ನಿಮಗೆ ನೀಡಿದ್ದಾರೆ ಇವತ್ತಿನ ಸಂಚಿಕೆ ನಿಮಗೂ ಕೂಡ ಇಷ್ಟ ಆಗಿದೆ ತಿಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಿಪ್ಟ್ಮೆಂಟ್ ಫಾರ್ ಇಟ್ ಸೆವೆನ್